ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ನಗರದ ವಿವೇಕಾನಂದ ಕ್ರೀಡಾಂಗಣದಲ್ಲಿ ಶ್ರೀ ಟಿವಿ ವತಿಯಿಂದ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಬಗ್ಗೆ ಮತದಾರರ ನಾಡಿ ಮಿಡಿತ ನಡೆಸಲಾಯಿತು. ಶಿರಾ ನಗರದ ವಿವಿಧೆಡೆ ಶ್ರೀ ಟಿವಿ ತಂಡ ಸಂಚರಿಸಿ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಯಾವ ಪಕ್ಷಕ್ಕೆ ನಿಮ್ಮ ಬೆಂಬಲ ಎಂದು ಮತದಾರರನ್ನು ಸಂದರ್ಶಿಸಿ ಅಭಿಪ್ರಾಯ ಪಡೆಯಿತು. ಗುಜ್ಜರಪ್ಪ, ನೀವು ಯಾರಿಗೆ ಮತ ಹಾಕ್ತೀರಾ? ನಾವು ಮೈತ್ರಿ ಇರೋದ್ರಿಂದ ಚಿತ್ರದುರ್ಗದಲ್ಲಿ ಕಾಂಗ್ರೆಸ್ ಮಾಡ್ತೀವಿ. ಜೆಡಿಎಸ್ ಪಕ್ಷ ನಮ್ದು ಮೈತ್ರಿಯಿಂದ ಕಾಂಗ್ರೆಸ್ ಮಾಡ್ತೀವಿ. ಕಾಂಗ್ರೆಸ್ ಮಾಡ್ತೀವಿ. ಸತ್ಯನಾರಾಯಣ ಅಂತ ಸರ್. ಯಾರಿಗೆ ಮತ ಹಾಕ್ಬೇಕು ಅಂತ ಅನ್ಕೊಂಡಿದ್ದೀರಿ ಸರ್? ಇನ್ನ ಚುನಾವಣೆ April 18 ಇದೆ. ಈ ರಾಜಕೀಯ ಸ್ಥಿತಿಗತಿಗಳು ಏನಾಗ್ತಾ ಇದೆ, ರಾಜ್ಯದಲ್ಲಿ ಏನಾಗ್ತಿದೆ, ರಾಷ್ಟ್ರದಲ್ಲಿ ಏನು ಬದಲಾವಣೆ ಆಗ್ತಾ ಇದೆ, ಇವೆಲ್ಲವನ್ನು ಗಮನಿಸಿಕೊಂಡು ನಮ್ಮ ರಾಷ್ಟ್ರವನ್ನು ಒಂದು ಸುಸಜ್ಜಿತವಾದ ರೀತಿಯಲ್ಲಿ ರಕ್ಷಣಾತ್ಮಕ ರೀತಿಯಲ್ಲಿ ಯಾರು ಕೊಂಡೊಯ್ತಾರೆ ಅಭಿವೃದ್ಧಿ ಪಥದ ಕಡೆ, ಅವರಿಗೆ ಮತ ನೀಡೋದನ್ನ ಡಿಸೈಡ್ ಮಾಡ್ತೀವಿ ಸರ್. ಇನ್ನು ಇಲ್ಲೇವರೆಗೂ ಯಾರಿಗೆ ಮತ ಹಾಕಬೇಕು ಅಂತ ಡಿಸೈಡ್ ಮಾಡಿಲ್ಲ. ಯಾರು ಪ್ರಧಾನಮಂತ್ರಿ ಆಗಬೇಕು ಅಂತ ಇಷ್ಟಪಡ್ತಾರೆ? ನಮಗೆ ಕಳೆದ 5 ವರ್ಷಗಳಲ್ಲಿ ನಾವು ಯೋಚನೆ ಮಾಡಿದಾಗ ಏನು ಒಂದು ಈ ರಾಷ್ಟ್ರದಲ್ಲಿ ಮೋದಿ ಪ್ರಧಾನಮಂತ್ರಿ ಆದರೆ ಗಲಭೆ ಆಗುತ್ತೆ, ಅಲ್ಲೋಲ ಕಲ್ಲೋಲ ಆಗುತ್ತೆ, ಕೋಮು ಗಲಭೆಗಳಾಗ್ತವಂತ ಏನು ಹೇಳಿಕೆಗಳು ಸಮೂಹ ಮಾಧ್ಯಮಗಳಲ್ಲಿ, ಪತ್ರಿಕೆಗಳಲ್ಲಿ ರಾಜಕೀಯ ವ್ಯಕ್ತಿಗಳು ಮಾತಾಡ್ತಿದ್ರು. ಕಳೆದ 5 ವರ್ಷಗಳನ್ನು ನಾವು ಪರಿಗಣನೆಗೆ ತಗೊಂಡ್ರೆ ಆ ತರಹ ಗಲಾಟೆ ಆದಂಥ ಪ್ರಕರಣಗಳು ಬಹಳ ಅತ್ಯಂತ ಕಡಿಮೆ. ಈ ದೇಶದ ಪ್ರಧಾನಮಂತ್ರಿ ವಿರುದ್ಧ ಈ ದೇಶದ ಯಾವುದೇ ಪೊಲೀಸ್ ಸ್ಟೇಷನಲ್ಲಾಗಲಿ, ಯಾವುದೇ ನ್ಯಾಯಾಲಯದಾಗಲಿ ಒಂದು ಚಿಕ್ಕ ಕೇಸು ಇಲ್ಲ ಅವರ ಮೇಲೆ. ಇಷ್ಟೊಂದು ಗುರುತರವಾದಂಥ ಆರೋಪಗಳನ್ನ ಮಾಡ್ತಾರಲ್ಲ, ಯಾವುದೇ ಒಂದು ಚಿಕ್ಕ ಕೇಸು, ಯಾವುದೇ ಒಂದು ಈ ದೇಶದ ನ್ಯಾಯಾಲಯ ಅವ್ರನ್ನ ಅಪರಾಧಿ ಅಂತ ಘೋಷಣೆ ಮಾಡಿಲ್ಲ, ಒಂದು ಕೇಸ್ ಆಗಿಲ್ಲ. ಆ ನಿಟ್ಟಲ್ಲಿ ನೋಡಿದಾಗ ನಮಗೆ ಮೋದಿಯವರು ಒಳ್ಳೆಯ ಆಡಳಿತವನ್ನು, ಸುಭದ್ರ ಸರ್ಕಾರವನ್ನು ಕೊಡ್ತಾರೆ ಅನ್ನೋ ನಂಬಿಕೆ ಇದೆ. ಆ ದೇಶದ ರಕ್ಷಣೆ ಇವತ್ತು ನಾವು ಮಾತಾಡ್ತಾ ಇಲ್ಲ, ಅಮೆರಿಕಾ, ಜಪಾನ್ನಂತಹ ನೋಡಿ, ಏನಾದರೂ ಹಿಂದೆ ದಾಳಿಯಾದರೆ, ಹಿಂದೆ ಈಗ ಭಾರತದ ಮೇಲೆ ದಾಳಿಯಾದಾಗ, ಭಯೋತ್ಪಾದಕ ಕೃತ್ಯಗಳು ನಡೆದಾಗ ಯಾವ ರಾಷ್ಟ್ರನೂ ಭಾರತದ ಪರ ಮಾತಾಡ್ತಿರಲಿಲ್ಲ. ಇವತ್ತು ಅಮೆರಿಕ ಪಾಕಿಸ್ತಾನಕ್ಕೆ ಹೆಸರ ಕೊಡುತ್ತೆ, ನೋಡಿ ನೀವು ಸುಮ್ಮನೆ ಇರ್ರಿ, ಇಲ್ಲ ಅಂದರೆ ಏನಾದರೂ ನೀವು ಸುಮ್ಮನೆ ಇರದೇ ಹೋದರೆ ಇನ್ನೊಂದು ದಾಳಿ ನಡೆಯುತ್ತೆ ನಿಮ್ಮ ಮೇಲೆ ಅಂತ ರಷ್ಯಾ ಆಗಲಿ, ಅಮೆರಿಕಾ ಆಗಲಿ, ಜಪಾನ್ ಆಗಲಿ ಹೇಳುತ್ತೆ. ಸೌದಿ ಅರೇಬಿಯಾ ನಮಗೆ ಇವತ್ತು ಮುಸ್ಲಿಂ ಕಂಟ್ರಿಗಳ ಏನು ಉಪಕ ರಾಷ್ಟ್ರಗಳಿದ್ದಾವೋ ಅದರ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಸೌದಿ ನಮಗೆ ಬೆಂಬಲವನ್ನು ನೀಡುತ್ತೆ ಅಂದಾಗ ಅವರ ರಾಜತಾಂತ್ರಿಕತೆಯನ್ನು ಬಹುಶಃ ನೆಹರು ಹೇಳಿದರು, ಪಂಚಶೀಲ ತತ್ವಗಳನ್ನು ಅಳವಡಿಸಿಕೊಂಡು ನೆಹರು ಅವರು ಏನು ನಮ್ಮ ವಿದೇಶಾಂಗ ನೀತಿಯನ್ನು ರೂಪಿಸಿದ್ರು. ಅದಾದಮೇಲೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತೇನಾದರೂ ಭಾರತದ ವಿದೇಶಾಂಗ ನೀತಿ ಪ್ರಶಂಸೆ ಒಳಪಡ್ತಿದೆ ಅಂದರೆ ಅದು ಮೋದಿಯ ರಾಜತಾಂತ್ರಿಕ ಮಾರ್ಗಗಳಿಂದ, ರಾಜತಾಂತ್ರಿಕ ನೆಲೆಗಳಿಂದ. ನಮಗೆ ದೇಶನೇ ಮುಖ್ಯ ಸರ್, ನಮಗೆ ಯಾವುದೇ ವ್ಯಕ್ತಿ ಮುಖ್ಯ ಅಲ್ಲ, ಇಲ್ಲಿ ದೇಶನೇ ಮುಖ್ಯ. ದೇಶವನ್ನು ಯಾರು ಸುಭದ್ರವಾಗಿ ಮುನ್ನಡೆಸ್ತಾರೋ ಅವ ಆ ಪಕ್ಷಕ್ಕೆ, ಆ ವ್ಯಕ್ತಿಗೆ ಓಟ್ ಹಾಕಬೇಕು, ಅದನ್ನು ನಾವು ಡಿಸೈಡ್ ಮಾಡ್ತೀವಿ ಸರ್. ಸರ್, ಬಿ ಜೆ ಪಿ ಹಿರಿಯ ವ್ಯಕ್ತಿ ಅಡ್ವಾಣಿಯವರು ಏನು ಹೇಳಿದ್ರು ಅಂದರೆ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆದ ಒಂಥರ ಯಾವಾಗಲೂ ಅಘೋಷಿತ ಎಮರ್ಜೆನ್ಸಿ ಇದ್ದಂಗೆ ಅಂತ ಹೇಳ್ತಾರೆ. ಅದಕ್ಕೇನು ಹೇಳ್ತಾರೆ ಅಂದರೆ ಹಿಟ್ಲರ್ ಸಂಸ್ಕೃತಿ ಅವ್ರದ್ದು, ಅವ್ರು ಹೇಳಿದ್ದೇ ಇದು ಅನ್ನೋ ಥರ ಡಿಕ್ಟೇಟರ್ಶಿಪ್ ಥರ ಅಂತ ಅವರು ಅಘೋಷಿತ ಅಂದರೆ ಇವ 1976 ಎಮರ್ಜೆನ್ಸಿ ಬಂತಲ್ಲ, ಯಾವಾಗಲೂ ಎಮರ್ಜೆನ್ಸಿ ಇರೋ ಥರ ಇರುತ್ತೆ, ಬಟ್ ಎಮರ್ಜೆನ್ಸಿ ಆಗಿರಲ್ಲ ಅಂತ. ಏನಿಲ್ಲ ಸರ್, ಇವತ್ತಿನ ದೇಶದಲ್ಲಿ ನೀವು ಒಂದು ಮೀಡಿಯಾ ಮುಖಾಂತರನಾಗಿ ಮತ್ತು ನಮ್ಮ ಸಮೂಹ ಮಾಧ್ಯಮಗಳ ಮುಖಾಂತರನಾಗಲಿ ನೀವು ಅವಲೋಕನ ಮಾಡಿ ನಮ್ಮ ದೇಶದಲ್ಲಿ ಯಾವುದೇ ರೀತಿಯ ಒಂದು ಪರಿಸ್ಥಿತಿ ಇದೆ. ವಿಶೇಷವಾಗಿ ಅಲ್ಪಸಂಖ್ಯಾತರಿಗೆ ನೀವು ಹೋಗಿ ಪಾಕಿಸ್ತಾನದಲ್ಲಿ ಇಂಟರ್ವ್ಯೂ ಮಾಡಿ, ಅರಬ್ ಕಂಟ್ರೀಸಲ್ಲಿ ಇಂಟರ್ವ್ಯೂ ಮಾಡಿ, ಬಹುಶಃ ನಮ್ಮ ದೇಶದಲ್ಲಿ ಅವರಿಗೆ ಕೊಟ್ಟಿರ್ತಕ್ಕಂಥ ಸ್ವಾತಂತ್ರ್ಯಗಳು, ಅಶ್ರೂ ಕೊಟ್ಟಿರ್ತಕ್ಕಂಥ ಸೌಲಭ್ಯಗಳು ಬೇರೆ ಯಾವ ದೇಶದಲ್ಲೂ ಕೊಟ್ಟಿರಲ್ಲ. ಇದನ್ನು ನೀವು ಚರ್ಚೆ ಮಾಡೋದಾದರೆ ಒಬ್ಬ ರಷ್ಯಾ ಪತ್ರಕರ್ತ ಇಂದಿರಾ ಗಾಂಧಿ ಅವರನ್ನ ಅವರು ಇದರಲ್ಲಿ ಇದು ಮಾಡಿದಾಗ ಏನು ನೀವು ಈ ಥರ ಡಿಸಿಷನ್ ತೊಗೊಂಡ್ರಲ್ಲ, ಆ ವಿಷಯಕ್ಕೆ ನೋಡಿಕೊಂಡ್ರೆ ನಾವು ಇಂದಿರಾ ಗಾಂಧಿಗಿನ್ನ ಡಿಕ್ಟೇಟರ್ ಆಗಿ ಈ ದೇಶವನ್ನು ಆಳದವ್ರನ್ನ ಮತ್ತೊಬ್ಬರನ್ನ ಉದಾಹರಣೆ ಕೊಡೋಕ್ಕಾಗಲ್ಲ. ಅಂದರೆ ಡಿಕ್ಟೇಟರ್ ಅಂದರೆ ಅವ್ರು ಏನಾದರೂ ಬೇರೆ ಥರ ರೂಲ್ ಮಾಡಿದ್ದಾರೆ ಅಂತಲ್ಲ, ಈ ತುರ್ತು ಪರಿಸ್ಥಿತಿಯನ್ನು ಹೇರಿದರು, ಈ ದೇಶದ ಮೇಲೆ ತುರ್ತು ಪರಿಸ್ಥಿತಿಯನ್ನು ಹೇರಿದರು. ಜೊತೆಗೆ ಒಬ್ಬ ರಷ್ಯಾ ಪತ್ರಕರ್ತ ಹೇಳಿದಾಗ ಏನು ನಿಮ್ಮ 17 ವರ್ಷಗಳ ಕ್ಯಾಬಿನೆಟ್ಟಲ್ಲಿ ನಿಮ್ಮ ಒಬ್ಬರು ಇವರಿಲ್ಲ, ಮಹಿಳಾ ಕ್ಯಾಬಿನೆಟ್ ಇಲ್ಲ, ಎಲ್ಲ ಗಂಡಸರೇ ಇದ್ದಾರೆ ಅಂದಾಗ ಆಕೆ ರಷ್ಯಾ ಪತ್ರಕರ್ತರಿಗೆ ಹೇಳ್ತಾರೆ, ಇಲ್ಲ ನನ್ನ ಕ್ಯಾಬಿನೆಟ್ಟಲ್ಲಿ ಒಬ್ಬರೇ ಗಂಡಸರಿರೋದು, ಇನ್ನೆಲ್ಲ ಮಹಿಳೆಯರು ಅಂತ ಹೇಳ್ತಾರೆ. ಅಂದರೆ ಅವ್ರು ಅಡಿಷನ್ ಅವರು ತಗೊಳ್ಳೋರು, ಕಿಚನ್ ಕ್ಯಾಬಿನೆಟ್ ಅಂತ. ಈ ಕಿಚನ್ ಕ್ಯಾಬಿನೆಟ್ ಶಬ್ದ ಉತ್ಪತ್ತಿಯಾಗಿದೆ ಅದು ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಆದಾಗ. ಅಂದರೆ ಕಿಚನ್ ಕ್ಯಾಬಿನೆಟ್ ಅಂದರೆ ಆಕೆ ಅಲ್ಲಿ ಡಿಸಿಷನ್ ತಗೊಳ್ಳೋರು, ಅದು ಕ್ಯಾಬಿನೆಟ್ಗೆ ಬರೋದು. ಈ ರಾಷ್ಟ್ರವನ್ನು ಮುನ್ನಡೆಸಬೇಕಾದ್ರೆ ಕಠಿಣವಾದಂಥ ನಿರ್ಧಾರಗಳನ್ನು ತಗೊಳ್ಬೇಕಾಗುತ್ತೆ. ಅದನ್ನು ಡಿಕ್ಟೇಟರ್ಶಿಪ್ ಅಂದರೆ ಅದು ಸಾಧ್ಯನೇ ಇಲ್ಲ. ಡಿಕ್ಟೇಟರ್ ಅಂದರೆ ಏನು ಹೇಳ್ತೀರ? ಡಿಕ್ಟೇಟರ್ ಡಿಕ್ಟೇಷನ್ ಅಂದರೆ ಏನು? ಡಿಕ್ಟೇಷನ್ ಅಂದ್ರೆ ಏನು? ಡಿಕ್ಟೇಟರ್ ಅಂದ್ರೆ ಏನು? ನೋಟ್ ಬ್ಯಾನ್ ಮಾಡ್ಬೇಕಾದ್ರೆ ಅವರ ಸಹೋದರಿಗಳು ಇದಾರಲ್ಲ, ಅವ್ರ ಮಿನಿಸ್ಟರ್ಗಳ್ದು ಯಾರ್ದು ಯಾರ ಗಮನಕ್ಕೂ ಬರ್ದಂಗೆ ಏಕಾಏಕಿ ಮಾಡಿದ್ರು.
ಅದು ಒಂಥರ ಡಿಕ್ಟೇಟರ್ಶಿಪ್ ಅಂತಾರೆ, ಯಾರು ಏನಾಗ್ಬೋದು, ಮುಂದೆ ಏನ್ ಪರಿಣಾಮ ಬೀರ್ಬೋದು ಅದೆಲ್ಲ ಅವರು ಡಿಸ್ಕಸ್ ಮಾಡಿ. ಸರ್, ಈ ಡಿಮಾನಿಟೈಸೇಷನ್ 1952 ನಡೀತಾ ಇದೆ, ಹಲವಾರು ಸಾರಿ ಡಿಮಾನಿಟೈಸೇಷನ್ ನಡೆದಿದೆ ನೋಡಿ. ಒಂದು ನಾನು ಈ ಮೂಲಕ ನಮ್ಮ ಆಡಳಿತಗಾರರಿಗೆ ವಿಶೇಷವಾಗಿ ಮೋದಿ ಅವರಿಗೆ ಒಂದು ಸಲಹೆಯನ್ನು ಕೊಡೋಕೆ ಇಷ್ಟಪಡ್ತೀನಿ. ಈ ಬೆಲ್ಲಾವುದ್ರ ಮೇಲೂ ಎಕ್ಸ್ಪೈರಿಂಗ್ ಡೇಟ್ ಆಗ್ತಿರ್ತಾನೆ ಉಪಯೋಗಿಸ್ತಕ್ಕಂಥ ಆ ನೋಟ್ ಮೇಲೂ 5 ವರ್ಷಕ್ಕೆ ಮಾತ್ರ ಅದು ಸೀಮಿತ ಆಗಿ ಮುದ್ರಿತ ಆಗಬೇಕು. 5 ವರ್ಷ ಆದಮೇಲೆ ಆ ನೋಟನ್ನು ಯಾರು ಸ್ಟಾಕ್ ಇಟ್ಟಿರ್ತಾರೋ ಅವ್ರು ಬಂದು ಎಕ್ಸ್ಚೇಂಜ್ ಮಾಡಿಸ್ಕೋಬೇಕು. ಆ ರೀತಿ ಏನಾದರೂ ಮಾಡಿದರೆ ಅಲ್ಲಿ ಕಾಳಧನ ಈ ಒಂದು ಅಕ್ರಮ ಸಂಪತ್ತು ಅನ್ನೋದಕ್ಕೆ ಅವಕಾಶನೇ ಇರಲ್ಲ. ಯಾಕೆಂದರೆ ಅವ್ನು ಕೂಡಿಟ್ಟಿರ್ತಾನೆ, 5 ವರ್ಷ ಆದಮೇಲೆ ಬಂದು ಬ್ಯಾಂಕಿಗೆ ಎಕ್ಸ್ಚೇಂಜ್ ಮಾಡಿಸ್ಕೊಳ್ಳೇಬೇಕು, ಇಲ್ಲಾಂದರೆ ಅದು ಎಕ್ಸ್ಪೈರ್ಡ್ ಆಗುತ್ತೆ. ಅವ್ನು ಯಾವುದಾದ್ರ ಮುಖಾಂತರ ಇನ್ವೆಸ್ಟ್ ಮಾಡಬೇಕು, ಎಲ್ಲಿಡ್ತಾನೆ ತೊಗೊಂಡೋಗಿ, 5 ವರ್ಷ ಆಗಿ ಎಕ್ಸ್ಪೈರ್ಡ್ ಆಗಿರೋ ಡೇಟ್ನ ದುಡ್ಡನ್ನು ತೊಗೊಂಡೋಗಿ ಎಲ್ಲಿಡ್ತಾನೆ. ಇದನ್ನೇನಾದರೂ ಮಾಡಿದ್ರೆ ಇದನ್ನು ಡಿಕ್ಟೇಟರ್ಶಿಪ್ ಅಂದರೆ ಹೆಂಗೆ? ಡಿಮಾನಿಸ್ಟ್ರೇಷನ್ ಮಾಡಬೇಕು. ಡಿಮಾನಿಸ್ಟ್ರೇಷನ್ ಮಾಡದೇ ಹೋದರೆ ಸರ್, ನಾವು ಮನೇನ ಕಸ ಗುಡಿಸ್ಕೊಳ್ತೀವಿ, ಪೇಂಟ್ ಬಳಿತೀವಿ, ಅದನ್ನೆಲ್ಲ ರಿಪೇರಿ ಮಾಡ್ತೀವಿ, ಇಂಥ ಕೆಲಸಗಳನ್ನ ಮಾಡ್ಬೇಕಾದ್ರೆ ಇಲ್ಲ ನಮ್ಗೆ ಹಳೆ ಪದ್ಧತಿ ಹಂಗೇ ಇರಲಿ ಅಂದರೆ ಇಲ್ಲ. ಡಿಮಾನಿಟೇಷನಿಂದ ಜನಸಾಮಾನ್ಯರಿಗೆ ಆ ದುಡ್ಡು ಎಕ್ಸ್ಚೇಂಜ್ ಮಾಡ್ಕೋಬೇಕಾದ್ರೆ ಕ್ಯೂ ನಿಂತಿರ್ಬೋದು. ಮತ್ತೊಂದಾಗಿರ್ಬೋದು, ರಾಷ್ಟ್ರದ ಪ್ರಗತಿಯನ್ನು ನೋಡಿದಾಗ ನೀವು ಏನು ಕಳೆದ 15 ವರ್ಷಗಳಲ್ಲಿ 2 ಲಕ್ಷ ಕೋಟಿ ವಿದೇಶಿ ವಿನಿಮಯವನ್ನು ಏನು ಸಾಲ ಭಾರತಕ್ಕೆ IMF IBRD ಸಾಲ ನೀಡಿತ್ತು, 2 ಲಕ್ಷ ಕೋಟಿ ಸಾಲ ತೀರಿಸಿದ್ದಾರೆ. ಏನು ಸರ್, ಆರ್ಥಿಕ ಕಠಿಣವಾದಂಥ ಕ್ರಮಗಳನ್ನು ತೊಗೊಂಡಿದ್ದಾರೆ. ಆಮೇಲೆ ಪ್ರೋಸೆಸ್ಸು, ನೀವು 1991 ನಮ್ಮಲ್ಲಿ ಜಾಗತೀಕರಣ ಅಂತ ಬಂತು, ಗ್ಲೋಬಲೈಸೇಷನ್ ಅಂತ ಬಂತು, ಆವಾಗ ಹೊಸ ಒಂದು ಪದ್ಧತಿ ಬಂತು, ಅದು ಲಾಂಗ್ ಟೈಮ್ ಪ್ರೋಸೆಸ್ಸು. ನೀವು ತಕ್ಷಣ ಈಗ ಆಗ್ಬಿಟ್ಟಿದೆ, 1 ವಾರ ತಿಂಗಳಲ್ಲಾಗಿದೆ, 6 ತಿಂಗಳಲ್ಲಾಗಿದೆ, 3 ವರ್ಷದಲ್ಲಾಗಿದೆ, ನೋ. ಇದು 130 ಕೋಟಿ ಜನಸಂಖ್ಯೆ ಇರತಕ್ಕಂಥ ಬೃಹತ್ ರಾಷ್ಟ್ರ. ಇಲ್ಲಿ ಬದಲಾವಣೆಗಳನ್ನು ನೀವು, ನಾವೊಂದು ತೆಂಗಿನ ಗಿಡ ಇಟ್ಟರೆ, ಒಂದು ಟೊಮೊಟೊ ಗಿಡ ಇಟ್ಟರೆ 6 ತಿಂಗಳು ಬೇಕು, ಒಂದು ತೆಂಗಿನ ಗಿಡ ಇಟ್ಟರೆ 15 ವರ್ಷ ಬೇಕು. ನಾವೇನಾದರೂ ಹೊಸ ಬದಲಾವಣೆಗಳನ್ನು ಆರ್ಥಿಕವಾಗಿ ತರಬೇಕಾದ್ರೆ ಅದಕ್ಕೆ ಬಹಳ ದಿನಗಳು ಬೇಕಾಗುತ್ತೆ. ಅದರಲ್ಲಿ ಆ ಡಿಮಾನಿಸ್ಟ್ರೇಷನ್ ಅದು ಒಂದು ಹೆಜ್ಜೆ. ಆ ಒಂದು ಡಿಮಾನಿಸ್ಟ್ರೇಷನ್ ಮಾಡೋದ್ರಿಂದಲೇ ದೇಶ ಎಲ್ಲ ಆರ್ಥಿಕ ಪ್ರಗತಿಯನ್ನು ಆಗುತ್ತೆ ಅಂತ ಅಲ್ಲ, ಅದು ಒಂದು ಸುಧಾರಣಾ ಆರ್ಥಿಕ ಸುಧಾರಣಾ ಕ್ರಮ ಅಷ್ಟೇ. ನಮ್ಮಲ್ಲಿ ಈಗ ಪ್ರತಿ ವರ್ಷ ನೋಟ್ ಇದನ್ನು ಅಮೆರಿಕನ್ ಡಾಲರ್ಗೆ ಮತ್ತು ರೂಪಾಯಿಗೆ ನಮ್ಮಲ್ಲಿ ನೋಡಿ, ನಾವು ಇಷ್ಟು ಆರ್ಥಿಕ ಕ್ರಮಗಳನ್ನು ಕೈಗೊಂಡ್ರು ಡಾಲರ್ ಬೆಲೆ ಹೆಚ್ಚಾಗ್ತಲೇ ಇದೆ, ರೂಪಾಯಿ ವ್ಯಾಲ್ಯೂ ಕಡಿಮೆ ಆಗ್ತಲೇ ಇದೆ. ಮತ್ತು ಯಾವ ಆರ್ಥಿಕ ತಜ್ಞರು ತರಬೇಕು? ವಿಶ್ವದ ಪ್ರಖ್ಯಾತ ಆರ್ಥಿಕ ತಜ್ಞರೇ ನಮ್ಮಲ್ಲಿ ಪ್ರಧಾನಮಂತ್ರಿಗಳಾಗಿದ್ದರು. ಆರ್ಥಿಕ ವ್ಯವಸ್ಥೆ ಸುಧಾರಿಸ್ಬೇಕಲ್ವ? ಸುಧಾರಿಸ್ತಾ ಇದೆ. ಈ ಬೃಹತ್ವಾದಂಥ ದೇಶಕ್ಕೆ ವಿಶೇಷವಾಗಿ ಕೃಷಿ ಕೂಲಿ ಕಾರ್ಮಿಕರು, ರೈತರು, ಮಳೆಯನ್ನೇ ನಂಬಿ ನಡೆಸ್ತಕ್ಕಂಥ ರೈತರು, ಇಂಥ ದೇಶಗಳಿರಬೇಕಾದ್ರೆ ಈ ಆರ್ಥಿಕ ವ್ಯವಸ್ಥೆಯನ್ನು ಬದಲಾಯಿಸಬೇಕಾಗುತ್ತೆ. ಮೂಲಭೂತ ಸೌಲಭ್ಯಗಳು, ಮೂಲಭೂತ ಉದ್ಯೋಗಕ್ಕೆ ಗಮನ ಕೊಡಬೇಕು. ಗಾಂಧೀಜಿ ಅವರು ಅವತ್ತು ಏನು ಹೇಳಿದರು, ಸ್ವರಾಜ್ ಆ ಒಂದು ಕಡೆ ಹೋಗಬೇಕು. ನಾವೇನಾಗಿದೆ ಇವತ್ತು ನೀವು ಯೋಚನೆ ಮಾಡಿ. ನೀವು ಓಟ್ ಕೇಳಬೇಕಾದ್ರೆ ಒಬ್ಬ ರಾಜಕಾರಣಿ ಕೈ ಮುಕ್ಕೊಂಡು 15 ಸಾರಿ 20 ಸಾರಿ ನಮ್ಮ ಮನೆ ತಕ್ಕೆ ಬರ್ತಾರೆ, ನಮ್ಮ ಎಲ್ಲಿರ್ತಾರೆ ಅಲ್ಲಿ ಬರ್ತಾರೆ. ಅದೇ ಮತದಾರ ಆತನಿಗೆ ಕೈ ಮುಕ್ಕೊಂಡು, ಅಥವಾ ಬೆಂಗಳೂರಾಗಿರ್ತಾನೆ, ವಿಧಾನಸೌಧ ಇರ್ತಾನೆ, ಡೆಲ್ಲಿಲಿ ಹೋಗ್ಬೇಕು. ಇಟ್ ಈಸ್ ದಿ ಡೆಮಾಕ್ರಸಿ. ನೀವು ಈಗ ಉದ್ಯೋಗ ಸೃಷ್ಟಿ ಮಾಡಬೇಕು ಅಂದ್ರಲ್ಲ, ನರೇಂದ್ರ ಮೋದಿ ಅವರು 2 ಕೋಟಿ ಉದ್ಯೋಗ ಪ್ರತಿ ವರ್ಷ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿದ್ರು. ಈಗ 1 ಕೋಟಿ ಉದ್ಯೋಗ ಕಳ್ಕೊಂಡಿದ್ದಾರೆ ಅಂತ ಸಮೀಕ್ಷೆ ಇದ್ರ ಪ್ರಕಾರ, ರೆಕಾರ್ಡ್ಸ್ ಪ್ರಕಾರ. ಇದು ಈಗ ಬೋಂಡ ಮಾರ್ಕೊಂತೀನಿ ಈ ಥರ ಎಲ್ಲ ಯುವಕರ ಬಗ್ಗೆ ಮಾತಾಡೋದು ಸರಿ ಇಲ್ಲ ಅಂತ ಕೆಲವರು ವಾದ. ಸರ್, ಬೋಂಡ ಮಾರ್ಕೊತೀನಿ, ನೀವೇನೋ ಚಾಯ್ ಟೀ ಅಂಗಡಿ ಇಟ್ಕೊಂಡು ಮಾಡಿ, ಇದೆಲ್ಲ ನೋಡಿ ಸರ್, ಯಾವ ಉದ್ಯೋಗನೂ ಕಡಿಮೆ ಅಲ್ಲ. ಗಾಂಧೀಜಿ ಹೇಳಿದ್ದಾರೆ, ಯಾವ ಉದ್ಯೋಗನೂ ನಾವು ಒಬ್ಬ ಕ್ಷೌರಿಕನಿಗೆ ಎಷ್ಟು ಮರ್ಯಾದೆ ಕೊಡಬೇಕು, ಒಬ್ಬ ಚಪ್ಪಲಿ ಒಲೆಯನಿಗೆ ಎಷ್ಟು ಮರ್ಯಾದೆ ಕೊಡಬೇಕು, ಒಬ್ಬ ಹಾಗಾದ್ರೆ ನಾವೆಲ್ಲ ಈಗ ಬೀದಿಲೆಲ್ಲ ಕಸ ಹಾಕ್ತೀವಿ, ಆ ಕಸ ಗುಡಿಸ ಎತ್ತಿ ಹಾಕಿ ಆಡೋನಿಗೆ ಮರ್ಯಾದೆ ಇಲ್ವಾ? ಖಂಡಿತ ಪ್ರತಿಯೊಬ್ಬನಿಗೂ, ಗಾಂಧೀಜಿ ಅವರು ಹೇಳಿ, ಪ್ರತಿಯೊಬ್ಬ ಈ ದೇಶದ ಪ್ರತಿಯೊಬ್ಬ ಸ್ವಚ್ಛತಾಗಾರ ಆಗಬೇಕು, ಆಗ ಮಾತ್ರ ದೇಶ ಕ್ಲೀನ್ ಆಗುತ್ತೆ ಅಂತ. ಯಾರೋ ಒಬ್ಬರು ಪ್ರಧಾನಮಂತ್ರಿ ಹೇಳ್ತಾರೆ ಸ್ವಚ್ಛ ಭಾರತ ಆಗಲಿ, ನಾನು ಕಸ, ಒಬ್ಬ ಪ್ರಧಾನಮಂತ್ರಿಯವರು ಕಸ ಗುಡಿಸ್ಕೊಂಡು ಯಾವುದೋ ಒಂದು ಬೀದಿಲಿ ಕಸ ಗುಡಿಸಿದ ತಕ್ಷಣ ದೇಶ ಸ್ವಚ್ಛ ಆಗಲ್ಲ. ಸರ್, ನೀವು ಹೇಳಿದಂಥ ಡಿಮಾನಿಸ್ಟ್ರೇಷನ್ನು ಆರ್ಥಿಕ ಆರ್ಥಿಕವಾಗಿ ಸ್ವಚ್ಛೀಕರಣ ಮಾಡೋದಕ್ಕೆ ಅದು ಒಂದು ಒಂದು ಟೂಲನ್ನಾಗಿ ಬಳಸ್ಕೊಂಡಿದ್ದಾರೆ ಅಷ್ಟು ಬಿಟ್ಟರೆ ಬೇರೆ ಒಂದು ಏನು ಅದೇನು ಇಲ್ಲ. ನೀವು ಹೇಳಿದಾಗೆ ಆ ಥರ ಅಭಿಪ್ರಾಯ ಇಲ್ಲ ಸರ್. ರಂಗನಾಥ್ ಅಂತ. ಸರ್, ಯಾರು ವೋಟ್ ಮಾಡ್ಬೇಕಂತೆ? ನಾವಿನ್ನ ನಿರ್ಧಾರ ಮಾಡಿಲ್ಲ, 18 ತಾರೀಕು ಇದೆ. ದೇಶಕ್ಕೆ ಯಾರು ಒಳ್ಳೇದು ಮಾಡ್ತಾರೋ, ದೇಶ ಸುಭಿಕ್ಷವಾಗಿ ದೇಶ ರಕ್ಷಣೆ ಯಾರು ಚೆನ್ನಾಗಿ ಮಾಡೋ ಅವ್ರಿಗೆ ವೋಟ್ ಹಾಕಿ. ಯಾರು ಪ್ರಧಾನಮಂತ್ರಿ ಆಗ್ಬೇಕು ಅಂತ? ಮೋದಿ ಆಗ್ಬೇಕು ಅಂತಿದ್ದಾರೆ ರಂಗನಾಥ್ ಅಂತೇಳಿ. ತಾವ್ ಯಾರು ವೋಟ್ ಮಾಡ್ಬೇಕಂತ? ನಾನು ಒಬ್ಬ ಕಾಂಗ್ರೆಸ್ ಮುಖಂಡ ಆಗಿ ನಾನು ವೋಟ್ ಕೇಳ್ತಿದ್ರಲ್ಲ ಕಾಂಗ್ರೆಸ್ಗೆ, ನಮ್ಮ ವೋಟ್ಗಳು ನನಗೆ ಗೊತ್ತಲ್ಲ. ನಮ್ದೆಲ್ಲ ನಾವು ಹಿಂದೆಯಿಂದ ಪಕ್ಷದಲ್ಲಿದ್ದೀವಿ, ಯಾವತ್ತು ನಾವು ಒಬ್ಡಿಯಂಟ್ ಆಗಿರ್ತೀವಿ. ಕಾಂಗ್ರೆಸ್ JDS ಮೈತ್ರಿ ನಡೀತಾ ಇದೆ, ಮೈತ್ರಿ ಎಷ್ಟು ಮಟ್ಟಿಗೆ ಸಫಲತೆ ಹೊಂದುತ್ತೆ ಅಂತ ನಿಮ್ಮ ಅಭಿಪ್ರಾಯ? 100% ಸಕ್ಸಸ್ ಆಗುತ್ತೆ, ಅದ್ರಾಗೇನು ಡೌಟೇ ಇಲ್ಲ. ಮತ್ತು ಇವರು JDSನವರೆಲ್ಲ ಕಾಂಗ್ರೆಸ್ ಜೊತೆ ಕಾರ್ಯಕರ್ತರು ಮಿಂಗಲ್ ಆಗ್ತಾ ಇಲ್ಲ ಅನ್ನೋದು ಇಲ್ಲ, ಚೆನ್ನಾಗಿ ಮಿಂಗಲ್ ಆಗ್ತಿದ್ದಾರೆ ಎಲ್ಲ ಕಡೆ, ಎಲ್ಲ ಕಡೆ ಚೆನ್ನಾಗಿದೆ, ಏನು ತೊಂದರೆ ಆಗಲ್ಲ. ಎಷ್ಟು ವೋಟ್ ತಗೋಬೋದು ಅಂತ ನೀವು ಕಾಂಗ್ರೆಸ್ ಮುಖಂಡಾಗಿ ಹೇಳ್ತೀರಾ? ಶಿರಾ ಕ್ಷೇತ್ರದಲ್ಲಿ ಎಷ್ಟೇ ವೋಟು ಅಂತಲ್ಲ, ಇಷ್ಟೇ ವೋಟ್ ಓವರ್ ಆಲ್ ಆಗಿ ಚೆನ್ನಾಗಿ ಸಕ್ಸಸ್ ಆಗುತ್ತೆ ಅಷ್ಟೇ. ಲೀಡಿಂಗ್ ಬರುತ್ತೆ 100% ಕಾಂಗ್ರೆಸ್ ಲೀಡಿಂಗ್ ಅಲ್ಲ. ನನ್ನ ಹೆಸರು ಡಾಕ್ಟರ್ ರಘು ಅಂತ.
ನಾನು ಶಿರಾದಲ್ಲಿ ಗೈನಕಾಲಜಿಸ್ಟ್ ಆಗಿ ಲಾಸ್ಟ್ 12 ವರ್ಷದಿಂದ ಸರ್ವಿಸ್ ಮಾಡ್ತಾ ಇದ್ದೀನಿ. ಸರ್, ಯಾರು ಪ್ರಧಾನಮಂತ್ರಿ ಆಗಬೇಕು ಅಂತ ಇಷ್ಟಪಡ್ತಿದ್ದೀರಿ? ಪ್ರಧಾನಮಂತ್ರಿ ಅನ್ನೋ ಸ್ಥಾನಕ್ಕೆ ಯೋಗ್ಯತೆ ಇರತಕ್ಕಂಥವ್ರು ಆಗಬೇಕು. ಅರೆ ಯಾರು ನೀವು ಯಾರಿಗೆ ಈ ಇರತಕ್ಕಂಥ ಸದ್ಯದ ಪರಿಸ್ಥಿತಿಯಲ್ಲಿ ನನಗೆ ಬೇರೆ ಯಾರು ಕಂಪ್ಯಾರಿಸನ್ನೇ ಕಾಣಿಸ್ತಾ ಇಲ್ಲ. ಅದೇ ನರೇಂದ್ರ ಮೋದಿ ಹೌದು. ಇನ್ನು 10 ವರ್ಷ ಅಲ್ಲ 20 ವರ್ಷಗಳ ಕಾಲ ಅವರೇ ಆಗಬೇಕು ಅಂತ ನನ್ನ ಆಸೆ. ಅದಕ್ಕೆ ರೀಸನ್ ಸರ್, ಕಾರಣ? ಕಾರಣಗಳು ನೀವು ಹೇಳ್ದಂಗೆ ಲಾಸ್ಟು ಸುಮಾರು ವರ್ಷಗಳಿಂದ ನಾವು ನಮ್ಮ ಇಡೀ ದೇಶ ಹಿಂದುಳಿದ ಆಗ್ತಿರ್ತಕ್ಕಂಥದ್ದು ಮೂರೇ ಮೂರು ಕಾರಣ. ಒಂದು ಕೃಷಿ, ಇನ್ನೊಂದು ರಕ್ಷಣೆ, ಇನ್ನೊಂದು ಶಿಕ್ಷಣ. ಈ ಮೂರು ವಿಭಾಗದಲ್ಲಿ ಇವತ್ತಿಗೂ ನಾವು ಹಿಂದುಳಿತಾ ಇದ್ದೀವಿ. ಯಾಕೆ ಅಂತಂದರೆ ಈ ಕಡೆ ಪಂಜಾಬಿಂದ ಹಿಡ್ಕೊಂಡು ಒಂದು ಮೇಲ್ಗಡೆ ಸುತ್ತ ಹಾಕೊಂಡು ಬಂದುಬಿಟ್ರೆ ನಮ್ಮದು ಭೂಪಟನೇ ಒಂದು ಅರ್ಧ ಒಂದು ಪಾರ್ಟ್ ಎಗರೋಗಿದೆ. ಅಲ್ಲಿಂದ ಈ ಕಡೆ ಬಂದರೆ ಸೀದಾ ಪಶ್ಚಿಮ ಬಂಗಾಳಕ್ಕೆ ಬರ್ತೀವಿ. ಅಷ್ಟೂ ಗಡಿ ಪ್ರದೇಶ ಇದೆ. ಇನ್ನು ಉಳ್ಕೊಂಡಿರೋದು ಸಮುದ್ರ ಸರೌಂಡಿಂಗ್ ಇದೆ. ಸೊ ಇದು ಹೆಂಗಿದೆ ನಮ್ಮ ಭಾರತ ಅಂತಂದರೆ ಒಂದು ತುಮಕೂರು ಥರ ಇಷ್ಟೇ ಈ ಥರ ಇದೆ, ಇಲ್ಲೆಲ್ಲ ರಕ್ಷಣೆ ನಾವು ಮಾಡ್ಬೋದು ಅನ್ನೋ ಥರ ಇಲ್ಲ. ಭಾಳ ವೈವಿಧ್ಯತೆಯಿಂದ ಕೂಡಿರ್ತಕ್ಕಂಥದ್ದು. ಆಮೇಲೆ ಗಡಿ ಭಾಗಗಳನ್ನ ರಕ್ಷಣೆ ಮಾಡುವಂಥದ್ದು ಅಷ್ಟು ಕಷ್ಟಕರವಾದ ಕೆಲಸ. ಅದಕ್ಕೆ ಒಬ್ಬ ಲೀಡರು, ನೀವು ಹೇಳೋದಲ್ಲ ಡಿಕ್ಟೇಟರು ಅಂತ, ನಿಜವಾಗ್ಲೂ ಅದು ವರ್ಡ್ ಬಂದಿರತಕ್ಕಂಥದ್ದು ಡಿಕ್ಟೇಷನ್. ಡಿಕ್ಟೇಷನ್ ಅಂದರೆ ವೆರಿ ಸಿಂಪಲ್, ನಮ್ಮ ಸ್ಕೂಲ್ ಮಕ್ಕಳಿಗೆ ಮಾಸ್ಟ್ರು ಡಿಕ್ಟೇಟ್ ಮಾಡ್ತಾಯಿರ್ತಾರೆ, ಅದನ್ನು ಬರ್ಕೋತಾ ಇರ್ತಾರೆ ಅಂತ ಅಷ್ಟೇ. ಒಬ್ಬ ಮುಖ್ಯಸ್ಥ ಆಗಿರ್ತಕ್ಕಂಥವನು ತಿಳ್ಕೊಂಡು ಅದ್ರ ಬಗ್ಗೆ ನಾಲೆಜ್ ಇಟ್ಕೊಂಡು ಡಿಕ್ಟೇಟ್ ಮಾಡಿದ್ರೆ ಅದನ್ನು ಕೇಳಿಸ್ಕೋಬೇಕು ಅನ್ನೋದು ಅಷ್ಟೇ ಅದು ಡಿಕ್ಟೇಟರ್ ಅಂದರೆ. ರೂಲ್ ಅಂತ ಅಲ್ಲ ಅದು, ಅದು ನೀವು ಆ ಥರ ತಿಳ್ಕೊಂಡ್ರೆ ಭಾವಸರ್ ತಪ್ಪು ಅಂತ ನನ್ನ ಅನಿಸಿಕೆ. ಎರಡನೇದು ಶಿಕ್ಷಣ. ಶಿಕ್ಷಣದಲ್ಲಿ ನಮ್ಮ ಇಡೀ ಜಗತ್ತಿನಲ್ಲಿ ಎಲ್ಲೂ ಸಾಧಿಸಿರ್ತಕ್ಕಂಥ ಒಂದು ಪ್ರಗತಿನ ನಮ್ಮ ದೇಶ ಸಾಧಿಸಿದೆ. ಆದರೆ ಅದು ಹೊರ ಜಗತ್ತಿಗೆ ಹೋಗಿ ನಮ್ಮ ಜನಗಳು ಮಾಡಬೇಕು ಅಂತಂದರೆ ಒಂದು ಸಂಪರ್ಕ ಇಟ್ಕೋಬೇಕು. ಆ ಸಂಪರ್ಕನೇ ಮಾಡ್ತಕ್ಕಂಥದ್ದು ಕೆಲಸ ಮಾಡ್ತಿರೋದು ನರೇಂದ್ರ ಮೋದಿ ಅವರು. ಶಿಕ್ಷಣ ಪ್ರಸರಿಸಬೇಕು ಅಂದರೆ ಪ್ರಕಾಶಮಾನವಾಗಿ ಹೊಳಿಬೇಕು ಅಂತಂದರೆ ನಮ್ಮ ಒಂದು ಇರ್ತಕ್ಕಂಥ ನಾಲೆಡ್ಜ್ನ ನಾವು ಬೇರೆ ಕಡೆ ಹೋಗಿ ಹರಡಿಸ್ಬೇಕು. ನಾವು ಹೋಗಿ ಅಲ್ಲಿ ಹೋಗಬೇಕು ಅಂತಲ್ಲ, ನಮ್ಮಲ್ಲಿರ್ತಕ್ಕಂಥ ಶಕ್ತಿನ. ಇವತ್ತಿಗೂ ಚೀನಾ ಇವಾಗ ನೆಕ್ಸ್ಟ್ ನರಳುತ್ತೆ ಏನಕ್ಕೆ ಅಂದರೆ ಅಲ್ಲಿರ್ತಕ್ಕಂಥ ಏಜ್ ಗ್ರೂಪ್ ಆವರೇಜ್ ಪಾಪ್ಯುಲೇಷನ್ನು ಇಟ್ ಈಸ್ ಮೋರ್ ದ್ಯಾನ್ 40-50 ಇಯರ್ಸ್ ಮೇಲೆ ಹೋಗ್ತಾ ಇದೆ. ಯಾಕೆಂದರೆ ಅವರು ಒಂದು ಕಿಡ್ ಫಾರ್ ಫ್ಯಾಮಿಲಿ ಅಂತ ತೊಗೊಂಡು ಬಂದುಬಿಟ್ರು ರೂಲು, ಅದಾಗಿದೆ. ಈಗ ನಮ್ಮಲ್ಲಿ ಅದು ಬಂದಿಲ್ಲ, ಬಟ್ ನಮ್ಮ ಮೇಯ್ನ್ ಶಕ್ತಿ ಇರತಕ್ಕಂಥದ್ದೇ ಯುವಜನಾಂಗ. ಯುವಜನಾಂಗಕ್ಕೆ ಬೇಕಾಗಿರ್ತಕ್ಕಂಥದ್ದು ಒಂದು ಮಾರ್ಗದರ್ಶನ, ಅದು ಶಿಕ್ಷಣ ಮೂಲಕ ಬರ್ತದೆ. ಅದನ್ನು ನಾವು ಕೊಡಬೇಕು. ಆ ಕೊಡಲಿಕ್ಕೋಸ್ಕರ ಕೊಟ್ಟಿದ್ದಾದ್ಮೇಲೆ ಏನು ಮಾಡ್ತೀರಾ? ನಿರುದ್ಯೋಗ ಸೃಷ್ಟಿಯಾಗ ನಿರುದ್ಯೋಗ ಯಾಕೆ ಸೃಷ್ಟಿಯಾಯಿತು ಅಂತಂದರೆ ಇದು ಇವತ್ತಿಂದಲ್ಲ ಸೃಷ್ಟಿಯಾಗಿರ್ತಕ್ಕಂಥದ್ದು. ಕಳೆದ 10-15 ವರ್ಷದಲ್ಲಿ ಶಿಕ್ಷಣ ಕ್ರಾಂತಿ ಆಯ್ತಲ್ಲ, ಶಿಕ್ಷಣ ಕ್ರಾಂತಿ ಆದಮೇಲೆ ಅದಕ್ಕೆ ಉದ್ಯೋಗ ಹೊಂದಿಸ್ಬೇಕಾಯಿತು. ಉದ್ಯೋಗ ಹೊಂದಿಸೋ ಕೆಲಸ ಒಂದೇ ದಿನಕ್ಕೆ ಆಗಲ್ಲ. ಇನ್ನು ಕಳೆದ 15 ವರ್ಷದಿಂದ ಆಗಿರ್ತಕ್ಕಂಥ ಅನಾಹುತಗಳನ್ನ ಈಗ ಸರಿಪಡ್ತಾ ಇದ್ದಾರೆ. ಅದಕ್ಕೆ ಸ್ವಲ್ಪ ಟೈಮ್ ಬೇಕು, ಟೈಮ್ ಬೇಕೇ ಬೇಕು. ಇವಾಗ ಒಬ್ಬ ಗಂಡ ಹೆಂಡತಿಗೆ 10 ಆಶ್ವಾಸನೆ ಕೊಡ್ತಾರೆ ಅಂತಂದರೆ 10 ಫುಲ್ಫಿಲ್ ಮಾಡೋಕ್ಕಾಗಲ್ಲ. ಹಂಗಂತ ಬಿಟ್ಟೋಗ್ಬಿಡ್ತೀರಾ ನೀವು? ಎರಡೋ ಮೂರೋ ಮಾಡಿದ್ರು ಅವ್ರ ಮೇಲೆ ನಂಬಿಕೆ ಇಡಬೇಕು. ನಂಬಿಕೆ ಇಟ್ಟಮೇಲೆ ನಂಬಿಕೆನೇ ಜೀವನ, ನಾವು ನಂಬಿಕೆ ಇಡಬೇಕು. 60 ವರ್ಷ ಅವ್ರಿಗೆ ಕೊಟ್ಟಿದ್ವಿ, ನಮಗೊಂದು 10-15 ವರ್ಷ ಕೊಡ್ರಿ ಅಂತ ಕೇಳ್ತವ್ರೆ. ಕೊಡೋಣ ಅಷ್ಟೇ, ನಾವೇನು ಯಾವ ಪಕ್ಷದವರು ಅಲ್ಲ, ನಮ್ಗೆ ಅನ್ನಿಸ್ತಾ ಇದೆ ಅಷ್ಟೇ. ಇವ್ರಿಗೆ ಕೊಟ್ಟರೆ ಮುಂದೆ ಕೆಲಸ ಆಗ್ಬೋದು ಅಂತ. ಕೊಡಲಿಲ್ಲ ಅಂತಂದರೆ ಅವ್ರು ಓಪನ್ ಆಗಿ ಅವ್ರು ಡೋರಲ್ಲಿ ನಿಂತ್ಕೋತಾರೆ, ಕಿತ್ತೋಗಿರಿ ಅಷ್ಟೇ, ಮುಗೀತು. ಸರ್, ನೀವು ಶಿಕ್ಷಣ, ಕೃಷಿ ಮತ್ತು ರಕ್ಷಣೆ ಇದಕ್ಕೆಲ್ಲ ಒತ್ತು ಕೊಡಬೇಕು. ಕೃಷಿ ನೆಕ್ಸ್ಟ್ ಪಾಯಿಂಟ್ ಹೇಳ್ತದೆ. ಕೃಷಿ ಆ್ಯಕ್ಚುಲಿ ಅಟಲ್ ಬಿಹಾರಿ ವಾಜಪೇಯಿ ಇದು ನದಿ ಜೋಡಣೆ ಇತ್ತು. ನದಿ ಜೋಡಣೆಗೆ ಇವತ್ತಿನ ಮಟ್ಟಿಗೆ ಬೇಕಾಗಿರ್ತಕ್ಕಂಥದ್ದು ನಮ್ಮ ರಕ್ಷಣೆ ಬೇಕಾಗಿತ್ತು. ಯಾಕೆಂದರೆ ಇನ್ನು ಭಾರತ ದೇಶದ ರಕ್ಷಣೆ ಮೊದಲು ಆದ್ಯತೆ ಇತ್ತು. ಆ ರಕ್ಷಣೆಗೋಸ್ಕರ ಆದ್ಯತೆ ಕೊಟ್ಟಿದ್ದಾರೆ. ಈ ರಕ್ಷಣೆ ಕೆಲಸ ಆಲ್ಮೋಸ್ಟ್ 70-80% ಮುಗಿದಿದೆ ಅಂತ ನಮಗೆಲ್ಲ ಅನ್ನಿಸ್ತಾ ಇದೆ. ಇನ್ನು ಉಳ್ಕೊಂಡಿರೋದು ಕೃಷಿ. ಕೃಷಿಗೆ ಏನಪ್ಪ ಅಂದರೆ ಮೊನ್ನೆ ಯಾರೋ ಒಬ್ಬರು ಸೋಲ್ಜರ್ ವೈಫ್ ಹೇಳ್ತಾಯಿದ್ರು ಏನಪ್ಪ ಅಂತಂದರೆ, ಎರಡು ನಮ್ಮ ಕಣ್ಣುಗಳಿದ್ದಂತೆ, ಒಂದು ರೈತರು ಇನ್ನೊಬ್ಬರು ಸೈನಿಕರು. ಅರ್ಥ ಆಯ್ತಾ? ಅಕಸ್ಮಾತ್ ನೀವು ರೈತರನ್ನ ಕಳ್ಕೊಂಡ್ರೆ ಮಣ್ಣು ಮುಕ್ಕಬೇಕಾಗ್ತದೆ, ಸೈನಿಕರನ್ನ ಕಳ್ಕೊಂಡ್ರೆ ಮಣ್ಣೊಳಗೆ ಹೋಗ್ಬೇಕಾಗ್ತದೆ ಅಂತ ಹೇಳಿದ್ರು. ಅದು ಸತ್ಯ ಆಗ್ತದೆ. ಸರ್, ಅದೇ ಹೇಳಿದ್ನಲ್ಲ ಸರ್, ಒಂದು ನಿರುದ್ಯೋಗ ಅನ್ನೋದು 1 ಕೋಟಿ ಉದ್ಯೋಗ ಕಳ್ಕೊಂತಾ ಇದ್ದಾರೆ ಅಂದ್ರೆ ಇವರು ಈ ಮೂರು ಕ್ಷೇತ್ರಕ್ಕೂ. ಸರ್, ಅಂಕಿ ಅಂಶ ಮಾಡಿರ್ತಕ್ಕಂಥವ್ರು ಯಾರು ಸರ್? ಅಂಕಿ ಅಂಶದ ಪ್ರಕಾರ ಹೇಳಿ ಸರ್, ಯಾವ್ದು ಸಂಸ್ಥೆ ಹೇಳಿ ಸರ್? ಸಂಸ್ಥೆ ಅಂತಲ್ಲ, ಮೊನ್ನೆ ಕಾಂಗ್ರೆಸ್ನವ್ರ ಎಲ್ಲ ಊಹಾಪೋಹ ಸರ್. ಅದು ಅಂಕಿ ಅಂಶಗಳ ಪ್ರಕಾರ ನೀವು ಅಂದ್ಕೊಂಡ್ರಂದ್ರೆ ಪ್ರತಿ ಹಳ್ಳಿಗಳಲ್ಲೂ ಇವತ್ತು ನೀವು ಹೋಗಿ ಬೆಂಗಳೂರು ಏರ್ಪೋರ್ಟ್ ಅಲ್ಲಿ ಒಂದು ಸಮೀಕ್ಷೆ ನಡೆಸ್ರಿ, ಎಷ್ಟು ಜನ ಔಟ್ ಆಫ್ ಕಂಟ್ರಿ ಹೋಗ್ತಿದ್ದಾರೆ ಅಂತ ನೀವು ಸಮೀಕ್ಷೆ ತಗೊಳ್ಳಿ. ಬರೀ ಬೆಂಗಳೂರು ಏರ್ಪೋರ್ಟಲ್ಲಿ ಹೇಳ್ತಿರೋದು, ಕರ್ನಾಟಕದಿಂದ ಎಷ್ಟು ಜನ ಉದ್ಯೋಗ ಸೃಷ್ಟಿಗೆ, ಉದ್ಯೋಗಕ್ಕೋಸ್ಕರ ಅಥವಾ ಎಜುಕೇಷನ್ಗೋಸ್ಕರ ಎಷ್ಟು ಜನ ಹೋಗ್ತಾ ಇದ್ದಾರೆ ಅಂತ ನಿಮಗೆ ಸಿಗುತ್ತೆ. ಅವಾಗ ಉದ್ಯೋಗ ಕಳ್ಕೊಂಡ್ರು ಅಂತಂದರೆ
ಅದಕ್ಕೆ ಅರ್ಥನೇ ಇಲ್ಲ. ಇಂಡಸ್ಟ್ರೀಸ್ಗೇನು ಹಿತ್ ಮಾಡಲಿಲ್ಲ ಅವರು, ನರೇಂದ್ರ ಮೋದಿ ಅವರು. ಹೌದು ಸರ್, ಎಲ್ಲ ನಾನು ಹೇಳ್ತಿರೋದು ಏನು ಅಂತಂದರೆ ಕೆಲವು ನ್ಯೂನ್ಯತೆಗಳಿದೆ ಇಲ್ಲ ಅಂತಲ್ಲ, ಅದನ್ನು ಸರಿಪಡಿಸ್ಕೋತಾರೆ. ಅದು ದೊಡ್ಡ ದೊಡ್ಡ ನ್ಯೂನ್ಯತೆಗಳಲ್ಲ, ನಾವೇನು ಭಾರಿ ಹಗರಣಗಳು ಸಿಗಾಕೊಂಡಿಲ್ಲ, ಭಾರಿ ಭ್ರಷ್ಟಾಚಾರ ಮಾಡಿ ಸಿಗಾಕೊಂಡಿಲ್ಲ. ಆ ಥರದ್ದನ್ನು ಯಾವುದನ್ನು ಒಂದು ಹೇಳಿ ನಾವು ಒಟ್ಟಿಗ್ಲೇ ತೆಗೆದ್ಬಿಟ್ಟು ಇದಕ್ಕೆ ಹಾಕ್ಬಿಡ್ತೀನಿ. ಸರ್, ಆರೋಗ್ಯದ ಬಗ್ಗೆ ಇದು ತಗೊಂಡ್ರಲ್ಲ ಸರ್, ನರೇಂದ್ರ ಮೋದಿ ಅವರು ಒಂದು 5 ಲಕ್ಷದವರೆಗೂ ಕಾರ್ಡ್ ರಿಲೀಸ್ ಮಾಡಿದ್ರು, ಅದ್ರ ಬಗ್ಗೆ ನಂದು 100% ಸಫಲತೆ ಹೊಂದಿಲ್ಲ. ಇದ್ರ ಬಗ್ಗೆ 100% ಸಫಲತೆ ಹೊಂದಿಲ್ಲ. ಅದು ಏನಾಗಿದೆ ಪ್ರಾಬ್ಲಮ್ ಏನಂತಂದ್ರೆ, ಅದನ್ನ ಅನುಷ್ಠಾನ ಮಾಡೋದ್ರಲ್ಲಿ ಸ್ವಲ್ಪ ವಿಫಲತೆಯನ್ನ ಕಂಡಿದ್ದಾರೆ. ಮೇನ್ ಆಗಿ ಅಂದ್ರೆ ಯಾರು ಕಟ್ಟ ಕಡೆ ಜನಾಂಗ ಅದಕ್ಕೇನ್ ತಲುಪಬೇಕಾಗಿತ್ತು ಅವ್ರ ಹತ್ರ ಒಪಿನಿಯನ್ ತಗೊಂಡ್ದಲ್ಲೇ ಇದನ್ನ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಡಿಕ್ಟೇಟರ್ಶಿಪ್ ಅಂತ ಕರೆಯೋದು, ಎಲ್ಲಾರ್ದು ಒಪಿನಿಯನ್ ತಗೊಂಡ್ ಮಾಡ್ಬೇಕು, ನನಗೆ ತೋಚಿದ್ದೆ ಸರಿ ಅಂತ. ಇಲ್ಲ ಸರ್, ಆರೋಗ್ಯದ ದೃಷ್ಟಿನಲ್ಲಿ ಅವ್ರು ಮಾಡಿರ್ತಕ್ಕಂಥ ಕಾರ್ಡ್ ಅಲ್ಲಿ 5 ಲಕ್ಷ ಅದು ಡಿಕ್ಟೇಟರ್ಶಿಪ್ ಅಲ್ಲಿ ಕಾಣಿಸಲ್ಲ, ಅದು ಎಲ್ಲಾರ್ದು ಒಪಿನಿಯನ್ ತಗೊಂಡೇ ಮಾಡಿದ್ದಾರೆ. ಬಟ್ ಕೆಲವು ಅದ್ರಲ್ಲಿ ಇರ್ತಕ್ಕಂಥ ಕೆಲವು ನ್ಯೂನ್ಯತೆಗಳನ್ನ ಮುಂದಿನ ದಿನಗಳಲ್ಲಿ ಸರಿಪಡಿಸ್ಕೊಳ್ಳೋ ಅವಕಾಶ ಮಾಡಿಕೊಡ್ಬೋದು. ಮುಂದಿನ ದಿನ ಸರಿಪಡಿಸ್ತಾರೆ ಅಂತ 100% ಭರವಸೆ ಇದೆ ಸರ್. ತಮ್ಮ ಹೆಸರು ಸರ್? ನನ್ನ ಹೆಸರು ಕಡಾಯಮನೆ, ಹೆಸರು ರವಿಕುಮಾರ್ ಅಂತ. ಸರ್, ಯಾರಿಗೆ ಮತ ಹಾಕ್ಬೇಕಂತ ಇದೆ ನೋಡಿ, ನಾನು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಆಗಿ ಆ ಪಕ್ಷದ ರಾಜ್ಯ ಮಟ್ಟದ ಪದಾಧಿಕಾರಿಯಾಗಿ ನನ್ನ ಒಲವು ನನ್ನ ಮತ ಕಾಂಗ್ರೆಸ್ಗಿರುತ್ತೆ. ಯಾಕೆ ಅಂತ ಕೇಳಿ, ಪದೇ 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 ಪ್ರತಿ ಸಾರಿ ಹೇಳ್ತಿದ್ದಾರೆ ಇವರು, ಅಧಿಕಾರಕ್ಕೆ ಬಂದು 60 ತಿಂಗಳಾಯಿತು. ಇವರು ಮ್ಯಾನಿಫೆಸ್ಟೋಲ್ಲಿ ಏನು ಕೊಟ್ಟಿರು ನರೇಂದ್ರ ಮೋದಿ ಅವರು? ಒಂದಾದ್ರೂ ಕಾರ್ಯಗತ ಆಗಿದೆಯಾ? ಎರಡನೇದು, ನಾವು 60 ವರ್ಷ ಕಾಂಗ್ರೆಸ್ನವ್ರು ಏನು ಮಾಡಿಲ್ಲ ಈ ದೇಶಕ್ಕೋಸ್ಕರ ಅಂತ ಹಾಗೆ ಹೇಳ್ತಾರೆ. ಆಯ್ತಪ್ಪ, 60 ವರ್ಷ ನಾವೇನು ಮಾಡಿಲ್ಲ, ಹೋಗಲಿ. ನೀವು 60 ತಿಂಗಳಲ್ಲಿ ಏನು ಮಾಡಿದ್ದೀರಾ? ನಿಮ್ಮ ಅಭಿವೃದ್ಧಿ ಏನು? ಜನಗಳ ಮುಂದೆ ಹೇಳಿ, ಸುಮ್ಮನೆ ಸುಳ್ಳು ಭರವಸೆಗಳು ಹೇಳೋದಲ್ಲ. ನೀವು ಸಪೋಸ್ ಈಗ ನಾಳೆ ಇಲ್ಲೊಂದು ಕಾರ್ಯಕ್ರಮ ನಡೆಯುತ್ತೆ ಅಂತ ಅಂದ್ಕೊಳ್ಳಿ, ಈ ಗ್ರೌಂಡಲ್ಲಿ ಮೋದಿ 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 ಅಂತ ಕೂಗ್ತಾರೆ. ನಮ್ಮ ಕಾಂಗ್ರೆಸ್ ಕಾರ್ಯಕ್ರಮ ನಡೆದ್ರು ಅಷ್ಟೇ, ದಳದ ಕಾರ್ಯಕ್ರಮ ನಡೆದ್ರು ಅಂತೆ, ಬಿ ಜೆ ಪಿದ್ ನಡೆದ್ರೆ ಅವ್ರು ಕೂಕ್ಕೊಳ್ಳಿ, ನಮ್ದು ಅಭ್ಯಂತರ ಇಲ್ಲ. ಮೋದಿ ಮೋದಿ ಅಂತ ಕೂಗದವರೆ, ನಂಬರ್ 18 ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲಿ ನೀವು ಮೋದಿ ಅಂತ ಕೂಗದವರೆ, ಇಲ್ಲ ಸ್ಥಳೀಯ ಅಭ್ಯರ್ಥಿ ಯಾರು? ಸ್ಥಳೀಯ ಅಭ್ಯರ್ಥಿ ಹೆಸರೇನು? ಆ ಅಭ್ಯರ್ಥಿಗೆ ಒಂದು ಐಡೆಂಟಿಟಿ ಇಲ್ವಾ? 20 ಲಕ್ಷ ಮತ ತಗೊಂಡು ಗೆಲ್ಲೋ ಅಂತ ಅಭ್ಯರ್ಥಿಗೆ ಐಡೆಂಟಿಟಿ ಇಲ್ವಾ? ಆದರೆ ಕಾಂಗ್ರೆಸ್ ಪಕ್ಷದಲ್ಲಿ ಆಗಿಲ್ಲ, ನಮ್ಮ ಅಭ್ಯರ್ಥಿ ಬಿ ಎನ್ ಚಂದ್ರಪ್ಪ, ನಂಬರ್ 18 ಬಿ ಎನ್ ಚಂದ್ರಪ್ಪ, ಅವ್ರಿಗೆ ಮತ ಕೊಡಿ ಅಂತ ಕೇಳ್ತೀವಿ ನಾವು. ನಮ್ಮ ಅಭಿವೃದ್ಧಿಗೆ ಮತ ಕೊಡಿ ಅಂತ ಕೇಳ್ತೀವಿ, ನಮ್ಮ ಸೆಕ್ಯುಲರಿಸಮ್ಗೆ ಮತ ಕೊಡಿ ಅಂತ ಕೇಳ್ತೀವಿ. ಇಲ್ಲೊಬ್ರು ನಮ್ಮ ಸ್ನೇಹಿತರು ಹೇಳ್ತಿದ್ರು, ಈಗ 60 ವರ್ಷದಿಂದ ಏನು ಮಾಡಿಲ್ಲ, ಈಗ ಮಾಡ್ತಾ ಇದ್ದಾರೆ ಹಾಗೆ ಹೀಗೆ ಅಂತ. ಒಬ್ಬ ತಂದೆ ತನ್ನ ಮಗನ್ನ ಕಷ್ಟ ಬಿದ್ದು ಕೂಲಿ ನಾಲಿ ಮಾಡಿ ಹೊಟ್ಟೆ ಬಟ್ಟೆ ಕಟ್ಟಿ ಓದಿಸಿ ಒಂದು ಹಂತಕ್ಕೆ ತಂದಾಗ ಆ ಮಗ ಆ ತಂದೆ ತಾಯಿನ ಕಾರಲ್ಲಿ ಓಡಾಡಿಸ್ತಾನೆ. ಏ ಮಗನ್ನ ನಾವು ಚೆನ್ನಾಗಿ ಸಾಕಿದ್ಕೋಸ್ಕರ ಆ ಮಗ ತಂದೆ ತಾಯಿನ ಕಾರಲ್ಲಿ ಓಡಾಡಿಸ್ತಾ, ಅದೇ ನಾವು ಆ ಮಗನ್ನ ನಾವು ಚೆನ್ನಾಗಿ ಸಾಕ್ದಲೆ ಕೂಲಿ ನಾಲಿ ಮಾಡೋಕ್ಕೋ ಇನ್ನೊಂದು ಮಾಡೋಕ್ಕೋ ಬೀದಿಲಿ ಬಿಟ್ಟಿದ್ರೆ ಅವನಲ್ಲಿ ನಮ್ಮನ್ನ ಕಾರಲ್ಲಿ ಓಡಾಡಿಸ್ತಿದ್ದ? ನಾವು ಓದಿಸಿದ್ಕೆ ತಾನೆ ಇದು ಹಾಗೆ. ನಾವು 60 ವರ್ಷದಿಂದ ಆಗ್ದಂಥ ಬೇಸ್ಮೆಂಟಿಂದ ಇವರು ಈಗ ಬಂದು ಆ ಒಂದು ಏನು ದೆಹಲಿ ಸುಲ್ತಾನರಾಗಿ ದೆಹಲಿ ಗದ್ಗೆ ಮೇಲೆ ಕೂತ್ಕೊಂಡು ಆಡಳಿತ ಮಾಡ್ತಾರೆ. ಇನ್ನೊಂದು ಹೇಳ್ಬೇಕು, ಇಂಪಾರ್ಟೆಂಟ್ ಆಗಿ ಹೇಳ್ಬೇಕಂದ್ರೆ 5 ವರ್ಷದಿಂದ ಟೆಕ್ನಾಲಜಿ ಈಗಿಷ್ಟಷ್ಟು ಶಾರ್ಪ್ ಇರಲಿಲ್ಲ, 4G ಇರಲಿಲ್ಲ. ನಾವು ಮಾಡಿದಂಥ 2G 3G ಎಲ್ಲ ಅಡ್ವಾಂಟೇಜ್ ತಗೊಂಡು ಸೋಷಿಯಲ್ ಮೀಡಿಯಾನ ಉಪಯೋಗಿಸ್ಕೊಂಡು ಬರೀ ಸುಳ್ಳು ಸರ್. ಏನು ಕಾರ್ಯಕ್ರಮ ಮಾಡೋರೆ ಇವ್ರು, 15 ಲಕ್ಷ ಏನಾಯಿತು, 100 ಸ್ಮಾರ್ಟ್ ಸಿಟಿ ಏನಾಯಿತು, ನೋಟ್ ಬ್ಯಾನಿಂದ ಎಷ್ಟು ತೊಂದರೆ ಆಯಿತು, ಪಟ್ಟಿ ಮಾಡ್ತಾ ಹೋಗಿ. ಒಂದ ಎರಡ ನೀವೇನಾದ್ರು ನಮಗೆ ನಿರುದ್ಯೋಗ ಸಮಸ್ಯೆ ಅಂದರೆ ಹೇಳ್ತೀರಿ, ನೀವು ಬೋಂಡ ಮಾರಿ ಅಂತಾರೆ. ಬೋಂಡ ಮಾಡಿದಾರೆ ಯಾವ ತಂದೆ ತಾಯಿ ತನ್ನ ಮಕ್ಕಳನ್ನ ಕಷ್ಟ ಬಿದ್ದು ಪದವೀಧರ ಮಾಡಿಸ್ಬೇಕು? ಇಲ್ಲಿ ಅಸಂಘಟಿತ ಕಾರ್ಮಿಕರಿಗೆ ರಕ್ಷಣೆ ಇಲ್ಲ, ಜಾತ್ಯತೀತ ತತ್ವ ಇಲ್ಲ ಇವ್ರಿಗೆ. ಇಂಪಾರ್ಟೆಂಟ್ ಪ್ರಮುಖವಾಗಿ ನಾನು ಹೇಳಲಿಕ್ಕೆ ಬಯಸೋದು, ನಾ ಬಂದಿರೋದು ಸಂವಿಧಾನನ ಬದಲಾವಣೆ ಮಾಡಲಿಕ್ಕೆ, ಪ್ರಜಾಪ್ರಭುತ್ವವನ್ನು ಹಾಳು ಮಾಡೋದಕ್ಕೆ. ಹಾಗಾದ್ರೆ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಕೊಟ್ಟಂಥ ಪವಿತ್ರವಾದ ಸಂವಿಧಾನವನ್ನು ನೀವು ಬದಲಾವಣೆ ಮಾಡಿದ್ದಾರೆ, ಅದೇ ಸಂವಿಧಾನದ ತಳಹದಿಯಲ್ಲಿ ನೀವು ಪ್ರಧಾನಮಂತ್ರಿ ಆಗಿರೋದು, ಅದು ಚೆನ್ನಾಗಿ ನಿಮಗೆ ಜ್ಞಾಪಕ ಇರಬೇಕು. ಹಾಗಾಗಿ ಈ ಬಾರಿ ದೇಶದಲ್ಲಿ ತುಂಬ ಬದಲಾವಣೆ ಆಗುತ್ತೆ. 300 ಹೆಚ್ಚು ಸೀಟು UPA ಸರ್ಕಾರಕ್ಕೆ ಬರ್ತದೆ, ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆಗ್ತಾರೆ. ಅದ್ರಾಗ ನೋ ಡೌಟ್, ಇವರವೆಲ್ಲ ಸುಳ್ಳು, ಮೋದಿ ಮೋದಿ ಅಂತೇಳಿದ್ರು ಒಂದು 50 ಜನ. ನಿಮಗೆ ಗೊತ್ತಿರ್ಬೋದು, ಮೊನ್ನೆ ರ್ಯಾಲಿ ಮಾಡಿದ್ರು, ನೀವು ಇದ್ರೆ ಅವತ್ತೆ ಎಷ್ಟು ಜನ ಇದ್ರು ಗೊತ್ತಿರ್ಬೋದು. ಅದೆಲ್ಲ ನಾನು ಟೀಕೆ ಮಾಡ್ಲಿಕ್ಕೆ ಹೋಗಲ್ಲ. BJP ಅದು ಒಂದು ರಾಷ್ಟ್ರೀಯ ಪಕ್ಷ ಅಭ್ಯರ್ಥಿ ಇದ್ದಾರೆ, ಮತ ಕೇಳಿ. ಇವ್ರ ಸ್ವಂತ ಐಡೆಂಟಿಟಿನೇ ಇಲ್ಲ,
ನಿಮ್ಗೆ ಒಂದು ಶ್ರೀ ಟಿವಿ ಚಾನಲ್ ಅಂತ ಐಡೆಂಟಿಟಿ ಹಾಕೊಂಬಂದಿದ್ದೀರ, ಹಾಗಾದ್ರೆ ಹಾಕಿ ಪಬ್ಲಿಕ್ ಟಿವಿ ಅಂತ ಹಾಕಿ, ಟಿವಿ ನೈನ್ ಅಂತ ಹಾಕಿ, ಯಾರು ನಂಬರ್ ಬಂದಿದೆ ನ್ಯೂಸ್ ಏಯ್ಟೀನ್ ಅಂತ ಹಾಕಿ. ಇಲ್ಲಿ ನಡೀತಿರೋದು ಅಷ್ಟೇ, ಎಲ್ಲರೂ ನ್ಯೂಸ್ ಏಯ್ಟೀನ್ ಅಂತ ಹಾಕೊಂಡು ಬರೋದಾದ್ರೆ ನೈತ ಪತ್ರಿಕಾ ಮಾಧ್ಯಮದ ನೈತಿಕತೆ ಎಲ್ಲಿ ಉಳಿಯುತ್ತೆ? ನೀವು ನೈತಿಕತೆನ ಕಾಪಾಡ್ತಾ ಇದ್ದೀರ ಶ್ರೀ ಟಿವಿ ಅಂತ, ಆದರೆ ಈ ರಾಜಕಾರಣದಲ್ಲಿ, ಈ ದೇಶ ರಾಜಕೀಯದಲ್ಲಿ ಅವರು ಆ ಪಕ್ಷದ ಯಾವುದೇ ಅಭ್ಯರ್ಥಿಗೆ ನೈತಿಕತೆ ಇಲ್ಲ, ಐಡೆಂಟಿಟಿ ಇಲ್ಲ. ಮೋದಿ ಪರ ಓಟ್ ಕೇಳ್ತಾರೆ, ಮೋದಿಗೋಸ್ಕರ ಓಟ್ ಹಾಕಿ. ಮೊನ್ನೆ ಗದ್ದಿಗೆ ಗುದ್ದಾಟ ನಾನು ಹೋಗಿದ್ದೆ ಚಿತ್ರದುರ್ಗ, ನನ್ನ ಆನೇಕಲ್ಲಿಂದ ತಗೊಂಬಂದು ಇಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದಾರೆ, ನರೇಂದ್ರ ಮೋದಿಗೋಸ್ಕರ ಓಟ್ ಹಾಕಿ. ಮೋದಿ ಅಲೆ ಇದೆ, 2014 ಮೋದಿ ಅಲೆ ಇತ್ತು, ಬಂಪರ್ ಅಲೆ ಇತ್ತು, 285 ಸೀಟ್ಸ್ ಹೊಡೆದ್ರು, ಯು ಪಿನಲ್ಲಿ 72 ಹೊಡೆದ್ರು. ಆ ಅಲೆನಲ್ಲೂ ಚಿತ್ರದುರ್ಗ ಲೋಕಸಭೆಯಲ್ಲಿ 1.25 ಲಕ್ಷದ ಅಂತರದಿಂದ ನಮ್ಮ ಅಭ್ಯರ್ಥಿ ಗೆದ್ದಿದ್ದಾರೆ. ಇದು ಕಾಂಗ್ರೆಸ್ ಪಕ್ಷ ಸಾಧನೆ. ಆಮೇಲೆ ಕರ್ನಾಟಕದ್ದು ಹೇಳ್ಬೇಕಾದ್ರೆ, ಕರುನಾಡಲ್ಲಿ ಎಲ್ಲ ಜನಾಂಗಕ್ಕೂ ಲೋಕಸಭೆಯಲ್ಲಿ ಅಭ್ಯರ್ಥಿ ಆಗಲಿಕ್ಕೆ ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಅವಕಾಶ ಕೊಟ್ಟಿದ್ದಾರೆ ಎಲ್ಲ ವರ್ಗಕ್ಕೂ. ಇಷ್ಟೇ ಥರಲ್ಲ, ಅವರು ಹಿಂದುಳಿದವ್ರಿಗೆ ಯಾರಿಗೆ ಟಿಕೆಟ್ ಕೊಟ್ಟಿದ್ದಾರೆ? ನಾವು ಕುರುಬ ಕಮ್ಯುನಿಟಿಗೆ ಕೊಟ್ಟಿದ್ದೀವಿ, SC ಕಮ್ಯುನಿಟಿಗೆ ಕೊಟ್ಟಿದ್ದೀವಿ, ಮುಸ್ಲಿಂ ಕೊಟ್ಟಿದ್ದೀವಿ. ಜಾತ್ಯತೀತ ತತ್ವ ಆದರ್ಶ ಪಾಲನೆ ಮಾಡೋ ಪಕ್ಷ ಯಾವ್ದಾದ್ರು ಈ ದೇಶದಲ್ಲಿದೆ ಅದು ಕಾಂಗ್ರೆಸ್. ರಾಹುಲ್ ಗಾಂಧಿನೇ ಪ್ರಧಾನಮಂತ್ರಿ ಆಗೋದು, ಈ ದೇಶ ಅಭಿವೃದ್ಧಿ ಆಗೋದು ಕಾಂಗ್ರೆಸ್ಸಿಂದ ಮಾತ್ರ. ಇನ್ನೊಂದು ಒಂದು ಅದ್ಭುತ ಅಂತ ಒಂದು ಸ್ಕೀಮ್ ತಂದಿದ್ದಾರೆ, ನ್ಯಾಯ ಅಂತ. ಪ್ರತಿಯೊಬ್ಬ ಬಡವರ್ಗೂ 72,000 ಹಣ ಕೊಡ್ತಾರೆ, ಅದೇನು ಸರ್ಕಾರದ ಖಜಾನೆಯಿಂದ ನೇರವಾಗಿ ಕೊಡ್ತಾರೆ. ಅವರೇನು ಹೇಳ್ತಿಲ್ಲ, ನಾನು ಕಪ್ಪು ಹಣ ತಾಂಬನ್ ಕೊಡ್ತೀನಿ ಅತ್ತ ಅಮ್ಮನ ನಾವೇನು ನಾವು ರಾಯಲ್ಟಿ ಕಟ್ತೀವಿ, ಟ್ಯಾಕ್ಸ್ ಕಟ್ತೀವಿ, ಹಣದಿಂದ ನಾವೇನು ಫೀಸ್ ಕಲೆಕ್ಟ್ ಮಾಡ್ತೀವಿ ಆ ಹಣದಿಂದ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇದೆಲ್ಲ ಪಾಸಿಬಿಲಿಟಿ ಇದೆ, ಡೆಫಿನೆಟ್ಲಿ ಸಕ್ಸಸ್ ಆಗುತ್ತೆ, ಡೆಫಿನೆಟ್ಲಿ ಈ ಬಾರಿ ಸರ್ಕಾರ ಬದಲಾವಣೆ ಆಗ್ತದೆ. ನರೇಂದ್ರ ಮೋದಿ ಅವರು 100ಕ್ಕಿಂತ ಕಡಿಮೆ ಸೀಟ್ ತಗೊಂಡು ಆಪೋಸಿಷನ್ ಸೀಟಲ್ಲಿ, ರಾಹುಲ್ ಗಾಂಧಿ ಕುಂತಿರೋ ಸೀಟಲ್ಲಿ ನೆಕ್ಸ್ಟ್ ನಿಮಗೆ ಮೇ 23 ನಂತರ ಆ ಚಿತ್ರನ ಇಡೀ ದೇಶಕ್ಕೆ ಗೊತ್ತಾಗುತ್ತೆ. ಜಾತ್ಯತೀತ ತತ್ವ ಪರಿಕಲ್ಪನೆ ಪ್ರಜಾಪ್ರಭುತ್ವ ಈ ರಾಷ್ಟ್ರ ಉಳಿಬೇಕಂದ್ರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕು. ಕಡಿಮೆನವರ, ಈಗ ನಿನ್ನೆ ಒಂದು ಕಾಲೇಜಲ್ಲಿ ಗೆಟ್ ಟುಗೆದರ್ ಒಂದು ಫಂಕ್ಷನ್ ನಡೀತು, ಅದರಲ್ಲಿ ಸಿಯಾಚಿನ್ ಅಂತ ಕೇಳಿದ್ರಲ್ಲ ಹೆಸರು, ಹೇಳಿ ಹೇಳಿ. 40 ಡಿಗ್ರಿ ಮೈನಸ್ ಸೆಂಟಿಗ್ರೇಡ್ ಇರೋ ಪ್ರದೇಶ ಅದು, ಅಲ್ಲಿ ವರ್ಕ್ ಮಾಡಿರೋ ಒಬ್ಬರು ಮಾತಾಡಿದ್ರು, ಯೋಧರು ಏನು ಹೇಳಿದ್ರು ಅಂದರೆ, ಒಬ್ಬರು ಟೆರರಿಸ್ಟ್ಗೆ ನಾವೇನಾದ್ರು ಟೆರರಿಸ್ಟ್ ಬಂದರೆ ಅವ್ರಿಗೆ ಹೊಡಿಬೇಕು ಅಂದರೆ ಪರ್ಮಿಷನ್ ತೊಗೊಂಡು, ಅವ್ರ ಪರ್ಮಿಷನ್ ಸಿಗೋ ಅಷ್ಟೊತ್ತಿಗೆ ಅವ್ರು ಹೊರಟೋಗಿರೋರು, ನಮಗೆ ದೇಶ ರಕ್ಷಣೆನೇ ಮಾಡೋಕ್ಕಾಗ್ತಿಲ್ಲ. ಈಗ ಆ ಪರಿಸ್ಥಿತಿ ಇಲ್ಲ, ಈಗ ಏನು ಟೆರರಿಸ್ಟ್ ಬಂದ ತಕ್ಷಣ ನಾವು ಅವ್ರಿಗೆ ಇಮಿಡಿಯೇಟ್ ಇದು ಮಾಡಬೇಕು. ಈ ದೇಶ ರಕ್ಷಣೆನೇ, ದೇಶಕ್ಕೆ ರಕ್ಷಣೆನೇ ಮುಖ್ಯ, ಅದಕ್ಕೆ ಇದನ್ನ ಪ್ರಾಮುಖ್ಯತೆ ಕೊಡದೆ ಇದ್ರೆ ಏನು ಬಂತು ಬೇರೆ? ನೋಡಿ ಸರ್, ನಿಮ್ಮ ಕ್ವಶನ್ ಅರ್ಥ ಆಯಿತು, ನಾನು ಈ ಕ್ವಶನ್ನೇ ಒಪ್ಪೋದಿಲ್ಲ. ಡಿಫೆನ್ಸ್ ಅಂದ್ರೇನು? ರಕ್ಷಣೆ. ಇಲ್ಲಿರೋ ನಮ್ಮ ಸಾರ್ವಜನಿಕರನ್ನೆಲ್ಲ ರಕ್ಷಣೆ ಮಾಡೋದು ಯಾರು? ಆರ್ಮಿ. ಅದನ್ನು ಬಿಟ್ಬಿಡಿ, ಅದ್ರ ಪಾಡಿಗೆ ಅದು ಕೆಲಸ ಮಾಡ್ದತಿ. ಫೈನ್, ಆರ್ಮಿಗೆ ಯಾರು ಚೀಫ್? ಯಾರು? ರಾಷ್ಟ್ರಪತಿ. ನಾ ಹೇಳದ್ ಕೇಳಿ, ರಾಷ್ಟ್ರಪತಿ ಆ ಕಾರ್ಯಕ್ರಮಗಳು ಮಾಡ್ತಾರೆ, ಅವರು ಆರ್ಡರ್ ಕೊಡ್ತಾರೆ, ಆರ್ಡರ್ಸ್ ಪಾಸ್ ಮಾಡ್ತಾರೆ. ಇಲ್ಲಿ ಏನಾದ್ರು ಒಂದು ವಿಜ್ಞಾನಿಗಳು ಒಂದು ಅದ್ಭುತವಾದ ಕಾರ್ಯಕ್ರಮ ಮಾಡಿದ್ರೆ, ಇವರು ಸುಮಾರು 10 ಅವರ್ಸು ಈ ದೇಶದ ನಾಗರಿಕರನ್ನ ವೆಯ್ಟ್ ಮಾಡಿಸ್ತಾರೆ. ಅವ್ನು ಟಾಯ್ಲೆಟ್ ಹೋಗಂಗಿಲ್ಲ, ನಿದ್ದೆ ಮಾಡೋಂಗಿಲ್ಲ, ಏನಿಲ್ಲ, ಟಿವಿ ಮುಂದೆ ಕುತ್ಕೋಬೇಕು, ಆ ಥರ ಮಾಡ್ತಾರೆ. ಆರ್ಮಿ ಅನ್ನೋದು ಅದು ಡಿಫೆನ್ಸ್ ವಿಚಾರದಲ್ಲಿ, ರಕ್ಷಣೆ ವಿಚಾರದಲ್ಲಿ ರಾಷ್ಟ್ರಪತಿ ಇರ್ತಾರೆ, ಚೀಫ್ ಇರ್ತಾರೆ. ಅದಕ್ಕೆ ಗೊತ್ತು, ಬೋಲ್ಡಿಂಗ್ ಸ್ಟೆಪ್ಸ್ ತಗೋಬೇಕು. ಅದು ಎಲ್ಲ ಕಾಲದಲ್ಲೂ ಪ್ರೂವ್ ಆಗಿದೆ, ಈಗಲೂ ಆಗುತ್ತೆ, ಈಗಲೂ ಬೋಲ್ಡಿಂಗ್ ಸ್ಟೆಪ್ ತಾಂತಾರೆ. ಆರ್ಮಿದು ಬಿಟ್ಬಿಡಿ. ಈಗ ನೋಡಿ, ಟೆಕ್ನಾಲಜಿ ಇದೆ, ಅಲ್ಲಿ ಹಂಗಾಯ್ತು, ಇಲ್ಲಿ ಹಿಂಗಾಯ್ತು, ಎಲ್ಲ ಗೊತ್ತಾಗ್ತಾ ಇದೆ. ನಾನು ಅದೇ ಹೇಳಿದ್ದು, 5 ವರ್ಷದಿಂದ ಟೆಕ್ನಾಲಜಿ ಇರಲಿಲ್ಲ, ನಮ್ಗೆ ಗೊತ್ತಾಗ್ತಾ ಇರಲಿಲ್ಲ. ಈಗ 23 ನಂತರ ಚೇಂಜ್ ಆಗಲಿ ಪ್ರತಿಯೊಂದು. ರಾಹುಲ್ ಗಾಂಧಿ ಎಲ್ಲರೂ ಎಲ್ಲಿ ಬಂದರು, ಅವ್ರು ಏನು ಹೇಳಿದ್ರು, ಎಲ್ಲ ಪಬ್ಲಿಕ್ ಆಗ್ತದನು. ಈಗ ಟೆಕ್ನಾಲಜಿ ಎಲ್ಲ ಇಂಪ್ರೂವ್ ಆಗಿ ಭಾಳ ವರ್ಷ ಆಯ್ತು ಸರ್. 2G ಸರ್, 2G ಇದ್ದಿದ್ದು ಸರ್ ಸರ್, ನಾ ಹೇಳ್ತೀನಿ ಕೇಳಿ, 2G ಇದ್ದಿದ್ದು. ಇವರು ಯಾವಾಗ ಇವರು ಅನಿಲ್ ಅಂಬಾನಿ ಅವರಿಗೆ ಇದು ಜಿಯೋ ಅಂತ ಕೊಟ್ಟು ಮಾಡೋರು, ಮಾರ್ಕೆಟಿಂಗ್ ಮಾಡಿರೋ, ಫ್ರೀಯಾಗಿ ಎಲ್ಲಾನು ವಿತರಣೆ ಮಾಡಿಬಿಟ್ರು. ಅದು ಬಿಡಿ, ಅದು ಇಂಡೈರೆಕ್ಟ್ಲಿ ಅವ ಏನು ಕಮಿಟ್ಮೆಂಟ್ ಅವೆಲ್ಲ ಹಗರಣಗಳು ಮಾತಾಡೋದು ಬೇಡ, ಹಗರಣಗಳು ಮಾತಾಡೋಕ್ಕೆ ಅಷ್ಟೊಂದು ಕಾಲಾವಕಾಶ ಇಲ್ಲ. ಹಂಗಾಗಿ ಟೆಕ್ನಾಲಜಿಯಿಂದ ಇದೆಲ್ಲ ಗೊತ್ತಾಗ್ತಾ ಇದೆ, ಮನವರಿಕೆ ಆಗ್ತಾ ಇದೆ. ಮುಂದಿನ ದಿನಮಾನಗಳಲ್ಲಿ ಕಾಂಗ್ರೆಸ್ಸು ಸೈನ್ಯದ ವಿಚಾರದಲ್ಲಿ, ಗಡಿ ವಿಚಾರದಲ್ಲಿ,
ನೆರೆಹೊರೆ ರಾಷ್ಟ್ರಗಳ ವಿಚಾರದಲ್ಲಿ ಬೋಲ್ಡಿಂಗ್ ಸ್ಟೆಪ್ ತಾಣದಲ್ಲಿ ಯಾವುದೇ ಡೌಟ್ ಇಲ್ಲ ಸರ್. ಈಗ ಬಿಜೆಪಿ ಅಂದರೆ ಅಲ್ಪಸಂಖ್ಯಾತ ವಿರೋಧಿ ಅಂತ ಎಲ್ಲ ಹೇಳ್ತಾರೆ. ಅಬ್ದುಲ್ ಕಲಾಂ ಅಂತ ಒಂದು ಮಹಾನ್ ವ್ಯಕ್ತಿನ ಅವರು ರಾಷ್ಟ್ರಪತಿ ಮಾಡಿದ್ರು, ಅದೆಲ್ಲರೂ ಇಡೀ ಪ್ರಪಂಚನೇ ಒಪ್ಪಿತು. ಇದಕ್ಕೇನು ಹೇಳ್ತೀರ ಸರ್? ಅಬ್ದುಲ್ ಕಲಾಂ ಅವರು ಜಾತ್ಯತೀತ ವ್ಯಕ್ತಿ, ಎಲ್ಲರೂ ಒಪ್ಪರು. ಇನ್ನೊಂದ್ಸರಿ ಕಂಟಿನ್ಯೂ ಮಾಡೋಕ್ಕೆ ಕಾಂಗ್ರೆಸ್ ಬಿಡಲಿಲ್ಲ, ಇನ್ನೊಂದ್ಸರಿ ಕಂಟಿನ್ಯೂ ಮಾಡೋಕೆ ಬಿಡಲಿಲ್ಲ. ಅವರು ಬಿಡಲಿಲ್ಲ ಅಂದ್ರೆ ಎಲ್ಲರಿಗೂ ಸಮಾನ ಅವಕಾಶ ಇರಬೇಕು, ಬದಲಾವಣೆ ಪ್ರಕೃತಿ ನಿಯಮ. ಈಗ ಬಿಜೆಪಿ ಯಾಕಪ್ಪ ಅಧಿಕಾರಕ್ಕೆ ಬಂದಿದ್ದು? 60 ವರ್ಷ ಕಾಂಗ್ರೆಸ್ ಆಡಳಿತ ಮಾಡ್ತು, ಜನಗಳಿಗೆ ಒಂದು ಬದಲಾವಣೆ ಬೇಕಿತ್ತು, ಹಾಗಾಗಿ ಬಿಜೆಪಿ ಅಧಿಕಾರಕ್ಕೆ ಬಂತು. ಇಲ್ಲಾರು ಅಧಿಕಾರಕ್ಕೆ ಬರೋದ? ಬದಲಾವಣೆ ಬೇಕಾಯಿತು. ಹಂಗ ಅಬ್ದುಲ್ ಕಲಾಂ ಅವ್ರ ಬಗ್ಗೆ ಯಾರಿಗೂ ಎರಡು ಮಾತಿಲ್ಲ, ಅಟಲ್ ಬಿಹಾರಿ ವಾಜಪೇಯಿ ಬಗ್ಗೆ ಎರಡು ಮಾತಿಲ್ಲ, ಎಲ್ ಕೆ ಅಡ್ವಾಣಿ ಅವ್ರ ಬಗ್ಗೆ ಯಾರು ಮಾತಾಡೋದಿಲ್ಲ, ಸುಷ್ಮಾ ಸ್ವರಾಜ್ ಬಗ್ಗೆ ಯಾರು ಮಾತಾಡೋದಿಲ್ಲ. ಅವ್ರವ್ರ ಕೆಲಸ ರಾಜಕಾರಣದಾಗೆ ಓಪನ್ ಆಗಿ ದ್ವೇಷ ಮಾಡಿರು, ವೈಯಕ್ತಿಕವಾಗಿ ಖಾಸಗಿಯಾಗಿ ಒಳ್ಳೆತನನ ಐಡೆಂಟಿಟಿನ ಉಳಿಸ್ಕೊಂಡು ಹೋಗ್ತಾ ಇರ್ತಾರೆ. ಹಂಗಾಗಿ ಅದ್ರ ಬಗ್ಗೆ ಏನು ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ. ಏನಂದ್ರೆ ನರೇಂದ್ರ ಮೋದಿ ಕಾಲದಲ್ಲಿ ಯಾವುದೇ ಒಂದು ಬಾಂಬ್ ಬ್ಲಾಸ್ಟಿಂಗ್ ಆಗಲಿ ಇದಾಗಲಿ ನಡೆದಿಲ್ಲ. ದೇಶ ಭದ್ರತೆ ಇದೆ, ದೇಶಕ್ಕೋಸ್ಕರ ನಾವು ವೋಟ್ ಹಾಕ್ಬೇಕು ಅಂತ ಭಾಳ ಜನದ ಕೂಗಿದೆ. ಸರಿ ಸರ್ ನೋಟ್ ಮ್ಯಾನ್ ಇಂದ ಜೀವನ ಮಾಡೋದೇ ಕಷ್ಟ ಆಗಿದೆ. ನಿಮಗೆ ಗೊತ್ತಿವತ್ತು ಸಣ್ಣ ಪುಟ್ಟ ವ್ಯಾಪಾರಿಗಳನ್ನ ಹೋಗಿ ನೀವು ಅವನ ಸರ್ವೆ ಮಾಡಿ ಅವನ್ನ ಇನ್ಫಾರ್ಮೇಶನ್ ಕೇಳಿ, ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಈ ಜಿ ಎಸ್ ಟಿಯಿಂದ ಎಷ್ಟು ತೊಂದರೆ ಆಗಿದೆ ಅಂದ್ರೆ ಅಷ್ಟಾಗಿದೆ. ಇವತ್ತಿನ ದಿನಮಾನಗಳಲ್ಲಿ ಜೀವನ ಮಾಡೋದೇ ಕಷ್ಟ ಆಗಿರ್ಬೇಕಾರೆ ಇನ್ನು ಗಲಾಟೆ ಇನ್ನೆಲ್ಲಿ ಮಾಡ್ತಾರೆ? ನೀವು ಹೇಳ್ತಿರಲ್ಲ ಗಲಾಟೆ ಆಗಿಲ್ಲ, ಬಾಂಬ್ ಬ್ಲಾಸ್ಟ್ ಆಗಿಲ್ಲ. 350 ಕೆಜಿ ಆರ್ಡಿಎಕ್ಸ್ ಅವ್ನು ಟೆರರಿಸ್ಟ್ ಕೈಗೆ ಹೇಗೆ ಬಂತು? ಇಷ್ಟೆಲ್ಲ ಟೆಕ್ನಾಲಜಿ ಇರೋರು, ನಿಮಗೆ ಡಿಫೆನ್ಸ್ ಇರೋರು, ಗುಪ್ತಚರ ಇಲಾಖೆ ತಮ್ಮಲ್ಲಿ ಇಟ್ಕೊಂಡಿರೋರು, ನಿಮಗೆ ಮೊದಲು ಅಡ್ವಾನ್ಸ್ ಆಗಿ 24 ಅವರ್ಸ್ ಅಡ್ವಾನ್ಸ್ ಆಗಿ ನಿಮ್ಗೆ ಗೊತ್ತಾಗಲಿಲ್ವಾ ಅಟ್ಯಾಕ್ ಆಗುತ್ತೆ ಅಂತ? ಹೋಟೆಲ್ ತಾಜ್ ಅಲ್ಲಿ ಸಾರ್ವಜನಿಕರಿಗೆ ಸಾರ್ವಜನಿಕ ಕಗ್ಗೊಲೆ ಆಯಿತು, ಬಟ್ ಇಲ್ಲಿ ಆಗಿರೋದು ಗಡಿಯಲ್ಲಿ ಆಗಿರೋದು ಸಾರ್ವಜನಿಕ ಕಗ್ಗೊಲೆ ಯಾವ್ದನ್ನ ನಡೆದಿದೆಯಾ ಅವ್ರ ಪೀರಿಯಡ್ ಅಲ್ಲಿ? ಇಲ್ಲ, ಇಲ್ಲಿ ಸಾರ್ವಜನಿಕರಿಗೆ ಸೇಫ್ಟಿ ಇದೆ. ಇಲ್ಲಿ ಉಗ್ರಗಾಮಿಗಳು ಎಲ್ಲಿಂದನೋ ಸೃಷ್ಟಿ ಆಗ್ತಿಲ್ಲ, ಅದು ನಮ್ಮ ನಡುವೆ ಇರೋಂತನೇ ಅವ್ರನ್ನ ಮ್ಯಾನಿಕ್ಯುಲೇಟ್ ಮಾಡಿ ಅವ್ರನ್ನ ಪರಿವರ್ತನೆ ಮಾಡಿ ತಯಾರು ಮಾಡಿ ಇಲ್ಲೇ ತಂದುಬಿಟ್ಟು ದುಷ್ಕೃತ್ಯಗಳು ಮಾಡ್ತವ್ರು. ಅದು ಎಲ್ಲ ಕಾಲದಲ್ಲೂ ಆಗಿದೆ. ಬಟ್ ಮಹಾರಾಷ್ಟ್ರ ತಾಜ್ ಹೋಟೆಲ್ ನಡೆದಂಥ ದುಷ್ಕೃತ್ಯದಲ್ಲಿ ಅವನಿಗೆ ಈ ಥರ ವೆಪನ್ನು ಒಬ್ಬ ಉಗ್ರಗಾಮಿ ಅಂದರೆ ವೆಪನ್ ಕಾಮನ್ ಆಗಿ ಅವನ ಹತ್ರ ಇದ್ದೇ ಇರೋದು. ಆರ್ ಡಿ ಎಕ್ಸು ಅದೆಲ್ಲ ಹಾಕಿರಲಿಲ್ಲ. ಅವನೇನು ಮಾಡ್ದ? ಹೋಟೆಲ್ನ ಒಂದು ಆಕ್ಯುಪೈ ಮಾಡ್ಕೊಂಡ, ಏನೋ ಒಂದು ದುಷ್ಕೃತ್ಯ ಮಾಡೋಕೆ ಮಾಡ್ದ, ಅದು ನಿರೋಧ ಮಾಡ್ತು. ಅವನು ಜೀವಂತವಾಗಿ ಸೆರೆ ಸಿಕ್ಕಿದ ಅವನ್ನ, ಅದೆಲ್ಲ ವಿದ್ಯಮಾನಗಳು ನಿಮ್ಗೆ ಗೊತ್ತೇ ಇದೆ, ಅದೇನು ಪ್ರತ್ಯೇಕವಾಗಿ ಹೇಳೋ ಅವಶ್ಯಕತೆ ಇಲ್ಲ. ನಮಸ್ಕಾರ, ನಮ್ಮ ಹೆಸರು ನಟರಾಜ್ ಆಚಾರ್ ಅಂತ. ಸರ್, ಏನು ಕೆಲಸ ಮಾಡ್ತಿದ್ದೀವಿ? ನಾವು ಗೋಲ್ಡ್ ಸ್ಮಿತ್ ಹಂಗೆ ಕೆನರಾ ಬ್ಯಾಂಕಲ್ಲಿ ಗೋಲ್ಡ್ ಅಪ್ರೈಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀವಿ. ಸರ್, ನಿಮ್ಮ ಯಾರು ಪ್ರಧಾನಮಂತ್ರಿ ಆಗಬೇಕು ಅಂತ ಇಷ್ಟಪಡ್ತೀರಿ? ನಮಗೆ ನರೇಂದ್ರ ಮೋದಿ ಅವರೇ ಪ್ರಧಾನಮಂತ್ರಿ ಆಗಬೇಕು ಅನ್ನೋದು ಭಾಳ ಇಷ್ಟ. ಪ್ರಧಾನಮಂತ್ರಿ ಆಗಬೇಕು ಅಂತ? ಅವ್ರ ಫೀಲ್ಡಲ್ಲಿ ಒಳ್ಳೊಳ್ಳೆ ಕೆಲಸಗಳು ಆಗಿದ್ದಾವೆ, ಜನಗಳ ರಕ್ಷಣೆ ಚೆನ್ನಾಗಿ ಆಗ್ತಾ ಇದೆ, ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಜಿ ಎಸ್ ಟಿಯಿಂದ ತೊಂದರೆ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ, ಬಟ್ ಜಿ ಎಸ್ ಟಿಯಿಂದ ತೊಂದರೆ ಆಗ್ತಾ ಇಲ್ಲ. ದೊಡ್ಡ ದೊಡ್ಡ ವ್ಯಕ್ತಿಗಳದ್ದು ಅಮೌಂಟು ಜಿ ಎಸ್ ಟಿಯಿಂದ ಕಟ್ಟಾಗಿ ಬಡವ್ರಿಗೆ ಹೋಗುತ್ತೆ, ಇವತ್ತಲ್ಲ ನಾಳೆ ಹೋಗಿ ಹೋಗುತ್ತೆ. ಅದರಿಂದ ತುಂಬ ಅನುಕೂಲ ಆಗ್ತಾ ಇದೆ, ಅದಕ್ಕೋಸ್ಕರ ನಾವು ಅವ್ರನ್ನ ಇಷ್ಟಪಡ್ತಾ ಇದ್ದೀವಿ. ಸರ್, ಗೋಲ್ಡ್ ಸ್ಮಿತ್ ಎಲ್ಲ ಭಾಳ ದಿನ ಸ್ಟ್ರೈಕ್ ಮಾಡಿದ್ರು ನರೇಂದ್ರ ಮೋದಿ ವಿರುದ್ಧ. ಮಾಡಿದ್ವಿ. ಯಾವ್ದಕ್ಕೋಸ್ಕರ ಮಾಡಿದ್ವಿ? ಮಾಡಿದ್ದು ಯಾರು? ಕಡಿಮೆ ಜನಾಂಗದವರು, ಸಣ್ಣ ಪುಟ್ಟ ಕೆಲಸ ಮಾಡ್ತಾ ಇದ್ದಾರಲ್ಲ ಅವ್ರು ಮಾತ್ರ ಮಾಡಿದ್ರು ಅಷ್ಟೇ, ದೊಡ್ಡ ದೊಡ್ಡವ್ರು ಯಾರು ಮಾಡಲಿಲ್ಲ. ಏನಕ್ಕೋಸ್ಕರ ಮಾಡಲಿಲ್ಲ? ಅವ್ರವ್ರ ಅಮೌಂಟ್ಗಳನ್ನೆಲ್ಲ ಮುಚ್ಚಾಕೊಂಡ್ರು. ನಮ್ಮ ಹತ್ರ ಏನಿರುತ್ತೆ, ಚಿಕ್ಕ ಪುಟ್ಟ ಅಮೌಂಟ್ ಇರುತ್ತೆ, ಅದರಲ್ಲೇ ಜಿ ಎಸ್ ಟಿ ತೊಗೊಂಡ್ರೆ ನಮಗೇನು ಉಳಿಯುತ್ತೆ ಅನ್ನೋ ಒಂದು ಇದಕ್ಕೋಸ್ಕರ ಮಾಡಿದ್ವಿ ಅಷ್ಟೇ. ಮತ್ತೆ ಈಗ ಹಂಗಾರೆ ಮೋದಿ ಅವರು ಸಾಮಾನ್ಯ ಜನಕ್ಕೆ ಏನು ಅನುಕೂಲ ಆಗ್ತಾ ಇಲ್ಲ ಅವರು ಯಾವುದೇ ಒಂದು ನೀತಿಗಳು ಅನ್ನಾಗತ್ತೆ. ಯಾಕಂದರೆ ನೋಟ್ ಬ್ಯಾನು ಸಾಮಾನ್ಯ ಜನಕ್ಕೆ ತೊಂದರೆ ಆಯಿತು, ಈ ಗೋಲ್ಡ್ ಸ್ಮಿತ್ ಇವ್ರಿಗೆ ಮಾಡಿರೋದು ಸಾಮಾನ್ಯ ಜನಕ್ಕೆ. ನೋಟ್ ಬ್ಯಾನ್ ಆಯಿತು ಸರ್, ಅಲ್ಲ ಸಾಮಾನ್ಯ ಜನಕ್ಕೆ ಹೊಡೆತ ಬೀಳ್ತಾ ಇದೆ, ಸಾಮಾನ್ಯ ಜನಕ್ಕೆ ಹೊಡೆತ ಬೀಳ್ದಂಗೆ ಸ್ವಲ್ಪ ದಿನ ಬಿತ್ತು. ಈಗ ಅಡ್ಜಸ್ಟ್ ಆಗೋದ್ರು ಜನಗಳು, ಎರಡು ದಿನ ಅಷ್ಟೇ. ಈಗ ನಾಳೆ ಇವತ್ತು ಮಳೆ ಬಂದಿಲ್ಲ, ಇದಕ್ಕೆ ಅಡ್ಜಸ್ಟ್ ಆಗ್ತಾರೆ, ನಾಳೆ ಬಂದರೆ ಅದಕ್ಕೆ ಅಡ್ಜಸ್ಟ್ ಆಗ್ತಾರೆ, ಪ್ರತಿಯೊಂದಕ್ಕೂ ಅಡ್ಜಸ್ಟ್ ಆಗಬೇಕು. ಈಗ ಅವರು ನೋಟ್ ಬ್ಯಾನ್ ಮಾಡಿದ್ರು ಅಂತ ಹೇಳ್ಬಿಟ್ಟು ಅವ್ರು ಸರಿ ಇಲ್ಲ ಅಂತ ಹೇಳೋದು ತಪ್ಪು. ಕಾಂಗ್ರೆಸ್ ಸರ್ಕಾರ ಬಂದರೆ ಎಷ್ಟು ಲೂಟೆ ಆಗುತ್ತೆ ಅನ್ನೋದು ನಾನಿನ್ನ ಚಿಕ್ಕ ಹುಡುಗ, ನನಗೆ ಗೊತ್ತಿಲ್ಲ. ದೊಡ್ಡವರೆಲ್ಲ ಹೇಳ್ತಾರೆ ಎಷ್ಟು ಹಾಳಾಗಿ ಹೋಗಿದ್ದಾರೆ, ಲಾಟ್ರಿ ಟಿಕೆಟ್ ಬರುತ್ತೆ, ಅಂಥವು ಇಂಥವು ಜೂಜು ಜಾಸ್ತಿ ಆಗ್ತವೆ, ಅದೆಲ್ಲ ಬರುತ್ತೆ. ಅದರಿಂದ ದುಡ್ಡು ಹಾಳಾಗೋದು ಮುಖ್ಯ, ಇವ್ರು ಜಿ ಎಸ್ ಟಿಯಿಂದ ಹಿಡಿದು ಅದನ್ನು ಇನ್ನೊಬ್ಬರಿಗೆ ಹಂಚೋದು ಮುಖ್ಯ ಅಲ್ಲ ಅನ್ನೋ ಥರ ಕಾಂಗ್ರೆಸ್ನವ್ರು ಹೇಳ್ತಾರೆ, ಅದು ತಪ್ಪು.
ಒಟ್ಟಿನಲ್ಲಿ ನೀವು ಇನ್ನೊಂದ್ಸರಿ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಬೇಕು ಅನ್ನೋದು ನಮಗೆ ತುಂಬಾ ಇಷ್ಟ. ಶಿರಾ ನಗರದ ಶ್ರೀರಾಮ ಮಂದಿರದಲ್ಲಿ ದಿನಾಂಕ 8/4/2019 ಪತಂಜಲಿ ಮಹಿಳಾ ಭಜನಾ ಮಂಡಳಿ ವತಿಯಿಂದ ಭಜನಾ ಕಾರ್ಯಕ್ರಮ ನಡೆಸಲಾಯಿತು. ಉರಿದ ಘಟನೆ ಶಿರಾ ನಗರದ ಅಗ್ರಹಾರ ಬೀದಿಯಲ್ಲಿರುವ ಶೇಷಾದ್ರಿಯವರ ಮನೆಯಲ್ಲಿ ನಡೆದಿದೆ. ಅದು ಸುಟ್ಟಿದೆ, ಬಹಳ ಎದುರು ಬಿದ್ದು ಬಿದ್ದು ಇದೆ, ಸುಟ್ಟೋಗಿದೆ ಅದು. ಅದರಿಂದ ತಗೊಂಡಿದೆ ಅಂತ ನಾನು ಅನ್ಕೊಂಡೆ. ಇಲ್ಲಿ ನೋಡಿ ಅಗ್ರಹಾರ ಬೀದಿ, ಬನ್ನಿ ಕೆಳಗಡೆ ಬನ್ನಿ. ಇಲ್ಲಿವರೆಗೂ ಬೋರ್ಡ್ ಇದೆ, ಅದು ಫೈಬರ್ದು. ಇಲ್ಲಿವರೆಗೂ ಇಲ್ಲಿ ವೇಸ್ಟೇಜ್ ಬಟ್ಟೆ ಏನೇನೆ ಇದೆ, ಆ ಬಟ್ಟೆ ಹತ್ರ ಇಲ್ಲಿ ತಗೊಂಬಿಟ್ಟಿದೆ. ಇಲ್ಲಿ ಕಾಯೆಲ್ಲ ಇಲ್ಲ, ತೆಂಗಿನಕಾಯಿ ಎಲ್ಲ ಇದರಲ್ಲಿ, ಇದಾಗಿದೆ ಅಂತ ನನ್ನ ಐಡಿಯಾ. ಇದರಲ್ಲಿ ಅಲ್ಲೊಂದು ಸ್ವಲ್ಪ ನೀರು ಕೊಡ್ರಪ್ಪ ಬಕೆಟಲ್ಲಿ, ನೀರು ಕೊಡಿ ಬಕೆಟಲ್ಲಿ, ಬಕೆಟಲ್ಲಿ ನೀರು ತೆಗಿಸ್ಬೇಕಪ್ಪ. ಬಕೆಟಲ್ಲಿ ಇಲ್ಲ, ಆಚೆ ಕಡೆ ಬಕೆಟಲ್ಲಿ ಸರ್, ಅಲ್ಲೇ ಇದೆ, ಹಿಂದೆ ಕಡೆ ಇದೆ. ಫ್ಯಾನೆಲ್ಲ ಇದೆ, ಹಳೆ ಸಾಮಾನೆಲ್ಲ ಇದೆ ಅಲ್ಲಿ. ಮುಂದೆ ಸರ್ ಅಲ್ಲಿ ಸ್ವಲ್ಪ ಇಸ್ಕೊಳ್ಳಿ ನೀರು ಸಾಕು. ಶೇಷಾದ್ರಿ ಅಂತ ಅವ್ರ ಮನೆ ಮೇಲ್ಗಡೆ, ಶೇಷಾದ್ರಿ ಅವ್ರ ಮನೆ ಮೇಲ್ಗಡೆ ಇಲ್ಲೆಲ್ಲ ಫೈಬರ್ ಶೀಟ್ ಹಾಕಿದ್ದಾರೆ. ಓವರ್ ಹೀಟ್ ಆಗಿದೆ, ಟೆಂಪರೇಚರ್ ಬಹಳ ಆಗಿದೆ. ಆ ಫೈಬರ್ ಶೀಟ್ ಹಳೇದಾಗಿರೋದ್ರಿಂದ ಅದಕ್ಕೆ ಹತ್ತಿಕೊಂಡ್ಬಿಟ್ಟು ಇಲ್ಲಿ ತಗೊಂಡಿದೆ ಅಂತ ಅನಿಸುತ್ತೆ. ಯಾವುದೇ ಎಲೆಕ್ಟ್ರಿಕ್ ಶಾರ್ಟ್ ಆಗಿಲ್ಲ, ಯಾರು ಬೆಂಕಿ ಹಚ್ಚಕ್ಕೆ ಮಕ್ಕಳು ಇಲ್ಲ ಮನೆಯಲ್ಲಿ, ಅವರೆಲ್ಲ ಹೊರಡೆ ಹೋಗಿದಾರಂತೆ. ಅವರೊಬ್ಬರೇ ಇದ್ದಾರೆ, ಅವರಿಂದ ಕೆಲಸ ಮಾಡ್ಕೊಂಡಿದ್ದಾರೆ. ಇದ್ದಕಡೆ ಫೈರ್ ಆಗಿದೆ, ಮೇಲ್ಗಡೆ ಮನೆ ನೋಡ್ಕೊಂಡು ಕೂಗಿದ್ದಾರೆ, ಎಲ್ಲ ಓಡ್ ಬಂದಿದ್ದಾರೆ. ನಮ್ಮ ಬರೋ ವರ್ಷದಿ ಪಬ್ಲಿಕ್ ಆಲ್ರೆಡಿ ಆರಿಸ್ಬಿಟ್ಟಿದ್ರಲ್ಲ, ಹಾಂ, ನಮ್ಮ ಬರೋ ವರ್ಷದ ಪಬ್ಲಿಕ್ ಎಲ್ಲ ಕಂಟ್ರೋಲ್ ಮಾಡಿದ್ರು. ನಾವು ಬಂದು ಸ್ವಲ್ಪ ನೀರು ಹಾಕಿ ಕ್ಲಿಯರ್ ಮಾಡಿದ್ವಿ ಅಷ್ಟೇ ಸರ್. ನಾವು ಅದೇ ಹೇಳ್ತಿದ್ವಿ, ಟೆಂಪರೇಚರ್ ಭಾಳ ಇದೆ, ಇದೆಲ್ಲ ಫೈಬರ್ ಸೀಟ್ಗೆಲ್ಲ ಏನೋ ತಗಲಿದೆಯಾ ಅಂತ ಅರ್ಥ ಆಗ್ತಾ ಇಲ್ಲ. ಯಾವ ಎಲೆಕ್ಟ್ರಿಕ್ ಇಲ್ಲ ಇಲ್ಲಿ, ಎಲೆಕ್ಟ್ರಿಕ್ ಶಾರ್ಟು ಇಲ್ಲ, ಯಾರು ಹಚ್ಚಕ್ಕೆ ಮಕ್ಕಳು ಇಲ್ಲ ಮನೆಯಲ್ಲಿ. ಟೆಂಪರೇಚರ್ ಜಾಸ್ತಿ ಆಗಿ ಫೈಬರ್ ಶೀಟ್ ಹತ್ಕೊಂಡಿದೆ ಅಂತ ನನ್ನ ಅನಿಸಿಕೆ. ಇಷ್ಟೇ ಇರ್ಬೋದು ಅಂತ ಹೇಳ್ತೀನಿ ಸರ್. ಜಾಸ್ತಿ ಏನಂತ ವೇಸ್ಟ್ ಇದಾಗಿಲ್ಲ, ಹಾನಿ ಆಗಿಲ್ಲ. ಸುಮಾರಾಗಿ ಅವರು ಚಪ್ಪಲ್ ಸ್ಟ್ಯಾಂಡ್ಸು ಬಟ್ಟೆ ಬರ ಏನೇನೆಲ್ಲ ಹೋಗಿದೆ, ತೊಂದರೆ ಇಲ್ಲ ಸರ್ ಅಂತಾರೆ ಅವರು. ಸರ್, ನನ್ನ ಹೆಸರು ಹನುಮಂತರಾಯಪ್ಪ ಅಂತೇಳಿ, ಅಗ್ನಿಶಾಮಕ ಠಾಣಾಧಿಕಾರಿ, ಸಹಾಯಕ ಅಗ್ನಿಶಾಮಕ ಠಾಣಾಧಿಕಾರಿ ಸಿರಾ. ಹಾಂ, ಧನ್ಯವಾದ. ಏನಿಲ್ಲ, ನಾವು ಕೆಳಗಡೆ ಅಂಗಡಿ ಶಾಪಲ್ಲಿ ಇದ್ದಾಗ ಜನಗಳೇ ಕೂಗ್ಕೊಂಡ್ರು, ಬೆಂಕಿ ಬೆಂಕಿ ಬರ್ತಾ ಇದೆ ಜಾಸ್ತಿ ನೋಡಿ ಅಂತ. ನಾವು ಕೆಳಗಡೆಯಿಂದನೇ ನೋಡಿದಾಗ ತುಂಬ ಬೆಂಕಿ ಎತ್ತರಕ್ಕೆ ಉರಿತಾ ಇತ್ತು. ತಕ್ಷಣ ಓಡ್ ಬಂದು ಇದರಲ್ಲಿ ನಲ್ಲಿನಲ್ಲೇ ನೀರಿಡ್ಕೊಂಡು ಎಲ್ಲ ಆಸುದ್ವಿ ಜನ ಎಲ್ಲ ಬಂದು ಭಾಳ ಸಹಕಾರ ಕೊಟ್ಟರು ನಮಗೂ. ತಕ್ಷಣ ಆಮೇಲೆ ಜನಗಳೇ ಫೈರ್ ಇಂಜಿನ್ ಅವ್ರಿಗೆ ಫೋನ್ ಮಾಡಿದ್ರು, ಈ ಸರ್ ಹಿಂಗಾಗಿದೆ ಬನ್ನಿ ಬೇಗ ಅಷ್ಟ. ಅವರು ಪಾಪ ಕೊನೆಗೆ ಬಂದು ಅವರು ಸಹಕಾರ ಕೊಟ್ಟರು, ಜನಗಳು ಭಾಳ ಸಹಕಾರ ಕೊಟ್ಟರು. ಯಾವುದು ಜೀವಹಾನಿ ಆಗಿಲ್ಲ,
ಮೆಟೀರಿಯಲ್ ಹೋಗಿದೆ, ಏನೋ ಕೆಲವು ಪರವಾಗಿಲ್ಲ ನಮಗೇನು ಜೀವನೇ, ಎಷ್ಟು ಮೆಟೀರಿಯಲ್ ಏನು ಬೇಕಾದ್ರೂ ಕೊಂಡ್ಕೋಬೋದು, ಆದರೆ ಜೀವನೇ ಆಗಿಲ್ಲ ನಮ್ಗೆ ಅದೇ ತೃಪ್ತಿ. ಹಾಂ, ಮಕ್ಕಳು ಆಟ ಆಡ್ತಿದ್ರು ಇಲ್ಲೇನೆ, ಈಗ ಜಸ್ಟ್ ಆಚೆ ಹೋಗಿದ್ರು ಮಕ್ಕಳೆಲ್ಲ. ಹಂಗಾಗಿ ನಮ್ಗೆ ಅದು ಒಂದು ಇದು ದೇವ್ರ ದಯ ಅಂತ ಅನ್ಕೋತೀನಿ. ಹಂಗಾಗಿ ಯಾವುದೇ ಜೀವನೇ ಆಗಿಲ್ಲ. ಹಂಗಾಗಿ ಸುಮ್ಮನೆ ಚಿಕ್ಕ ಪುಟ್ಟದ್ರಲ್ಲಿ ಏನೋ ವಸ್ತುಗಳು ಮಾತ್ರ ಸುಟ್ಟು ಹೋಗಿದೆ, ಪರವಾಗಿಲ್ಲ. ಹಂಗಾಗಿ ನಮ್ಗೇನು ಗೊತ್ತಾ, ಜೀವಹಾನಿ ಆಗಿಲ್ವಲ್ಲ, ನಮ್ಗೆ ಅದೇ ಒಂದು ದೊಡ್ಡ ಒಂದು ದೇವರ ಅನುಗ್ರಹ ಅಂತ ನಾನು ಅನ್ಕೋತೀನಿ. ಈಗ ನಮ್ದೇ ಪುಣ್ಯ ಅಷ್ಟೇನೆ. ಶೇಷಾದ್ರಿ ಅಂತ, ಮನೆ ಮಾಲೀಕರು. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪ್ರಧ್ವನಿ.